ಪರಮ ಪೂಜ್ಯ ಶ್ರೀಗಳ ಪಾಧಾರವೆಂದು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಕ ಮಿತ್ರರಿಗೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು ಪ್ರತಿ ವರ್ಷ ಇದೊಂದು ನನಗೆ ವಾರ್ಷಿಕ ಪರೀಕ್ಷೆ ರಘು ಒಂದು ವಿಷಯ ಕಳಿಸ್ತಾರೆ ನಂಗೆ ಪ್ರತಿ ಸಲ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾನು ಈ ವಿಷಯ ಯಾಕೆ ಅಂತ ಇದುವರೆಗೂ ಕೇಳಿಲ್ಲ ಅವ್ರನ್ನ ಅದು ನನಗೆ ಪರೀಕ್ಷೆ ಅಂತ ಹೇಳಿದ್ನಲ್ಲ ಆ ವಿಷಯನೇ ಹೆಂಗೆ ಇರುತ್ತೆ ಅವ್ರು ಕೊಟ್ಟರುದು ಅವರು ಆಗಲೇ ಹೇಳಿದ್ರಲ್ಲ ಓದ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓದ್ಬೇಕು ಅದನ್ನು ವಿಷಯ ಏನು ಅಂತಂದರೆ ಬದುಕೆಂಬ ಇರವ ಮರೆವ ಮೆರವಣಿಗೆ ಅಂತ ಅದು ಏನು ಮಾತಾಡಬೇಕು ಅಂತ ಗೊತ್ತಾಗ ಒಂದು ಐದು ನಿಮಿಷ ಬೇಕು ನಾನು ಅಂದ್ಕೊಂಡೆ ಇದೇನು ವಿಷಯ ಇದು ಬದುಕೆಂಬ ಇರವ ಮರೆವ ಮೆರವಣಿಗೆ ಅಂತ ಸ್ವಲ್ಪ ಪದ ಪಲ್ಲಾಟ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ ಬದುಕೆಂಬ ಮೆರವಣಿಗೆ ಅದು ಇರುವನ್ನು ಮರೆಸ್ತದೆ ಅಂತ ಭಾಳ ಚೆನ್ನಾಗಿದೆ ಇದು ಬದುಕು ಅನ್ನುವಂಥ ಒಂದು ದೊಡ್ಡ ಮೆರವಣಿಗೆ ಇದೆಯಲ್ಲ ಈ ಮೆರವಣಿಗೆ ಗದ್ದಲದಲ್ಲಿ ಸೇರಿಕೊಂಡಾಗ ನಮಗೆ ಇರುವನ್ನೇ ಮರೆಸ್ಬಿಡ್ತದೆ ಅಂತ ಇರು ಅಂದ್ರೇನು ಭಾಳ ಮುಖ್ಯ ವಿಷಯ ಇದು ಇರು ಅಂದರೆ ಏನು ಅಂತ ನೋಡಿದರೆ ಇರು ಅಂದರೆ ಅಸ್ತಿತ್ವ ನಾನು ಯಾರು ನಿಜವಾಗ್ಲೂ ನಾನು ಯಾರು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಇದು ಭಾಳ ತಮಾಷೆ ಪ್ರಶ್ನೆ ಇದು ನಾನು ಯಾರು ಅಂತ ನಿಜವಾಗಲೂ ಗೊತ್ತಿಲ್ಲ ನಾನು ನನ್ನ ಹೆಸರು ಗೊತ್ತು ನನಗೆ ಅದು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಇದು ಒಂದು ತಮಾಷೆ ಪ್ರಸಂಗ ಹೇಳಬೇಕು ನಾನು ಅಮೇರಿಕೆಯಲ್ಲಿ ಯಾವುದೋ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವಾಗ ನಾನು ಯಾರು ಅನ್ನೋ ಬಗ್ಗೆ ಶಂಕರಾಚಾರ್ಯರು ಹೇಳಿದ್ರು ಕೋಹಂ ಕೂತಾಯ ನಾನು ಯಾರು ಯಾಕೆ ಬಂದಿದ್ದೇನಿಲ್ಲಿ ಅಂತ ಪ್ರಶ್ನೆ ಕೇಳ್ಕೊಂಡ್ರು ಅಂತ ಆ ಹುಡುಗರು ನಕ್ಬಿಟ್ರು ನಾವು ಯಾರು ನಮಗೆ ಗೊತ್ತಿಲ್ವಾ ಅಂತ ಆ ಹುಡುಗರು ಅವರು ಮುಂದೆ ಕೂತಂಥ ಹುಡುಗೀನ ಕರೆದೆ ಮೇಲೆ ಇಲ್ಲಿ ಅಂತ ಬಂದ್ಲು ವಾಟ್ಸ್ ಯುವರ್ ನೇಮ್ ಅಂದೆ ಲೀಝಿ ಅಂದ್ಲು ಎಲಿಜಬೆತ್ಗೆ ಲೀಝಿ ಅಂತ ಕರ್ಕೋತಾರೆ ಐ ಆಮ್ ಲೀಝಿ ಅಂದ್ಲು ನಾಡಿದೆ ಐ ಡೆನ್ ಆಸ್ಕ್ ಯುವರ್ ನೇಮ್ ಹೂ ಆರ್ ಯು ಅಂತ ಕೇಳಿದೆ ಮೀ ಐ ಆಮ್ ಎ ಫೈನಲ್ ಇಯರ್ ಎಮ್ ಬಿ ಎ ಸ್ಟೂಡೆಂಟ್ ಅಂದ್ಲು ಐ ಐ ಡೆನ್ ಆಸ್ಕ್ ವಾಟ್ ಆರ್ ಯು ಸ್ಟಡಿ ಬಟ್ ಹೂ ಆರ್ ಯು ಸರ್ ನೋ

ಐ ಡೋಂಟ್ ನೋ ಐ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್ ಆಮ್ ದಿಸ್ ಬಾಡಿ ನಾನು ಈ ದೇಹ ಅಂತ ಹೇಳಿದ್ಲು ಫಸ್ಟ್ ಕ್ಲಾಸ್ ಆಯ್ತು ನನಗೆ ಭಾಳ ಚೆನ್ನಾಗಿ ಹೇಳಿದೆಮ್ಮ ಇದು ನಾನು ದೇಹ ಕರೆಕ್ಟ್ ನಿನ್ನ ಕೈ ಚಾಚು ಅಂದೆ ಕೈ ಚಾಚಿದ್ಲು ವಾಟ್ ಈಸ್ ದಿಸ್ ಅಂತ ಕೇಳಿದೆ ಮೈ ಹ್ಯಾಂಡ್ ಅಂದ್ಲು ಕೇರ್ಫುಲ್ಲಾಗಿ ಹೇಳಬೇಕು ನೀನು ಇದು ನನ್ನ ಕೈ ಅಂದ್ಲು ಇದು ನನ್ನ ಕಾಲು ಇದು ನನ್ನ ಕಣ್ಣು ನನ್ನ ತಲೆ ಮೂಗು ಅಲ್ಲ ವಿಚಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ನನ್ನ ಪೆನ್ನು ಅಂತ ಹೇಳಿದರೆ ನಾನು ಬೇರೆ ಪೆನ್ ಬೇರೆ ಹೌ ತಾನೆ ನಾನೇ ಪೆನ್ ಆಗೋಕ್ಕೆ ಸಾಧ್ಯ ಇಲ್ಲ ನಾನೇ ಪೆನ್ ಆಗಿದ್ದರೆ ಮಾತನ್ನು ಹೇಳ್ತಿರಲಿಲ್ಲ ಇದು ನನ್ನ ಪೆನ್ನು ಅಂದರೆ ನಾನು ಬೇರೆ ಪೆನ್ ಬೇರೆ ಈಗ ಇದು ನನ್ನ ಕೈ ಅನ್ನೋದಾದರೆ ಯಾರು ಅದು ಹೇಳ್ತಿರೋದು ನೀನು ಬೇರೆ ಇನ್ನು ಕೈ ಬೇರೆ ಮೈ ಲೆಗ್ಸ್ ಮೈ ಹೆಡ್ ಮೈ ಐಸ್ ಮೈ ನೋಸ್ ಅಂತ ಹೇಳಬೇಕಾದ್ರೆ ಅವೆಲ್ಲ ಬೇರೆ ನಂದು ಅಂತ ಹೇಳೋರು ಯಾರು ಈಗ ನೀನು ಹೇಳಿದೆಲ್ಲ ದಿಸ್ ಈಸ್ ಮೈ ಬಾಡಿ ಅಂದೆಲ್ಲ ಮೈ ಆ್ಯಂಡ್ ಬಾಡಿ ಅಂದರೆ ಬಾಡಿ ಬೇರೆ ನೀನು ಬೇರೆ ವಿಚಿತ್ರ ಅನ್ಸಲ್ವಾ ಇದು ಹೇಳಿದಾಗ ದಿಸ್ ಈಸ್ ಮೈ ಬಾಡಿ ಅಂದರೆ ಇಸ್ ಮೈ ಪೆನ್ ಅಂದ ಹಾಗೆ ಪೆನ್ ಬೇರೆ ನಾನು ಬೇರೆ ದಿಸ್ ಈಸ್ ಮೈ ಬಾಡಿ ಅಂದರೆ ನೀನು ಬೇರೆ ಬಾಡಿ ಬೇರೆ ನೀನು ಯಾರು ಟರ್ಬಲಿ ಕನ್ಫ್ಯೂಸಿಂಗ್ ಅನ್ಲಕ್ಕೆ ನಿನಗಲ್ಲ ಶತಮಾನಗಳಿಂದ ಕನ್ಫ್ಯೂಷನ್ ಆಗಿದೆ ನಾ ಯಾರು ಅಂತ ಗೊತ್ತಿಲ್ಲ ಈ ಪ್ರಶ್ನೆ ಬಹಳ ಕಾಡಿದಂಥ ಪ್ರಶ್ನೆ ಎಲ್ಲರಿಗೂ ನಾನು ಯಾರು ನಿಜವಾಗ್ಲೂ ಯಾರು ನನಗೊಂದು ಹೆಸರು ಗುರುರಾಜ ಅಂತ ಇಟ್ಟಿದ್ದಾರೆ ನಾನು ಇಟ್ಕೊಂಡು ಅದು ಅದು ನಮ್ಮಪ್ಪ ಇಟ್ಟದ್ದು ಅದೊಂದು ಲೇಬಲ್ ಅಂಟ್ಸ್ಬಿಟ್ಟಿದ್ದಾರೆ ನನಗೆ ಗುರುರಾಜ ಅಂತ ನನ್ನ ಮಕ್ಕಳು ನನಗೆ ಅಪ್ಪ ಅಂತಾರೆ ಇದು ಲೇಬಲನ್ನು ಮಕ್ಕಳು ಹಾಕಿದ್ದು ನನಗೆ ನಾನು ಹೇಳ್ತೀನಿ ನನ್ನ ಗಂಡ ಅಂತಾಳೆ ಆಕೆ ಹಾಕಿದ್ದು ಲೇಬಲ್ ನನಗದು ಇವೆಲ್ಲ ಲೇಬಲ್ ಅಣಿಸ್ಕೊಂಡು ಬದುಕಿದ್ದೀನಿ ನಾನು ಅಂತ ನಾನು ಯಾವ್ದು ನಿಜವಾಗ್ಲೂ ಯಾವುದು ಲೇಬಲೆಲ್ಲ ತೆಗೆದು ಹಾಕಿದರೆ ಏನು ನಾನು ಅಲ್ವಾ ಎಂಥ ತಮಾಷೆ ಅಲ್ವಾ ಇದು ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತು ಸಾಕ್ರೆಟೀಸ್ ಬಗ್ಗೆ ಗೊತ್ತು ಮಹಾನ್ ದಾರ್ಶನಿಕ ವಿಕ್ಷಿಪ್ತ ಮನುಷ್ಯನ ಮನುಷ್ಯ ಒಂದು ಸಲ ಅವ್ನು ನೋಡೋದಕ್ಕೆ ಅಥೆನ್ಸಿಗೆ ಯಾರೋ ಬಂದ್ರಂತೆ ದೂರದಿಂದ ಬಂದಿದ್ದಾರೆ ನದಿ ದಾಟಿ ಬೆಟ್ಟ ದಾಟ್ಕೊಂಡು ಕಷ್ಟ ಮಟ್ಟ ಹದಿನೈದು ದಿವಸ ಪ್ರವಾಸ ಮಾಡಿ ಬಂದರು ಎಲ್ಲಿರ್ತಾನೆ ಸಾಕ್ರಟೀಸ್ ಆ ಮನೆಯಲ್ಲಿ ಇರ್ತಾನೆ ಅಂತ ಯಾರು ಹೇಳಿದರು ಆ ಮನೆಗೆ ಹೋದರು ಬಾಗಿಲು ತಟ್ಟಿದ್ರು ಸಾಕ್ರೆಟ್ರೀಸೇ ಬಾಗಿಲು ತೆಗ್ದ ಯಾರು ಬೇಕಾಗಿತ್ತು ಅಂತ ಕೇಳಿದ ಅವ್ರು ಹೇಳಿದ್ರು ಸಾಕ್ರೆಟ್ರೀಸ್ ಇದ್ದಾರೆ ಮನೇಲಿ ಅಂತ ಕೇಳಿದರು ಇಲ್ಲ ಅಂದ ಇವನೇ ಸೊಕ್ರೆಟ್ರೀಸು ಅವನ ಜೊತೆಗೆ ಪ್ಲೇಟೋ ಇದ್ದಾನೆ ಜೊತೆಗೆ ಸಾಕಷ್ಟು ಇಲ್ವಾ ಬಟ್ ಈ ಮನೇಲಿ ಇರ್ತಾರೆ ಅಂತ ಹೇಳಿದರು ನನಗೂ ಹೇಳ್ತಾರೆ ರೀ ಭಾಳ ಜನ ಇಲ್ಲೇ ಇದ್ದಾನೆ ಅಂತ ನನಗೆ ಸಿಕ್ಕಿಲ್ಲ ಅವನು ಮತ್ತು ಅವನು ಹೀಗಿದ್ದಾನಂತೆ ಕುಳ್ಳಗಾಗಿದ್ದಾನಂತೆ ದಪ್ಪ ಮೂಗಂತೆ ಸ್ವಲ್ಪ ವಿಕಾರವಾಗಿದ್ದಾನೆ ಅಂತ ಹೇಳ್ತಾರೆ ನನಗೂ ಹಾಗೆ ಹೇಳಿದ್ದಾರೆ ಸಾಕಷ್ಟು ಜನ ನನಗೆ ಸಿಕ್ಕಿಲ್ಲ ಸಕ್ಕರೆ ಟಿಸಿನ ಹುಡುಕ್ತಾ ಇದ್ದೀನಿ ನಾನು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವನು ಅವರಂದ್ರಂತೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿದ್ದೀರಿ ಮತ್ತು ಯಾರು ಮನೆ ಅಂತ ತೋರಿಸ್ತಾರೋ ಅವ್ರ ಮನೇಲೇ ಇದ್ದೀರಿ ನೀವು ನಿಮಗೆ ಗೊತ್ತಿಲ್ವ ಸಾಕ್ರೆಟಿಸು ಅವ್ನು ಹೇಳ್ತಾನೆ ನಿಜವಾಗ್ಲೂ ಕೈ ಮುಗಿದು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ನನಗೇನು ಸಾಕ್ರೆಟೀಸ್ ಸಿಕ್ಕಿಲ್ಲ ಕೆಲ ಹೇಳ್ತಾರೆ ಭಾಳ ಬುದ್ಧವಂತ ಅಂತಾರೆ ಇನ್ನು ಅಂತಾರೆ ಭಾಳ ವಿಕ್ಷಿಪ್ತ ಸ್ವಭಾವ ಉಚ್ಚು ಮಾತಾಡ್ತಾನೆ ಅಂತಾರೆ ರಾಜರು ಹೇಳ್ತಾರೆ ಅವನೊಂದು ದೋರ್ ದ್ರೋಹಿ ಅಂತ ಹೇಳ್ತಾರೆ ಹುಡುಗರು ಹೇಳ್ತಾರೆ ಇನ್ನ ಬದುಕಿ ಬದುಕೋದು ಕಷ್ಟ ಇವ್ನ ಜೊತೆಗೆ ಅಂತಾರೆ ಎಲ್ಲ ಹೇಳೋದನ್ನು ಕೇಳಿದ್ದೀನಿ ನಾನು ಕೇಳಿದ್ದೀನಿ ಅದು ನಿಜವಾಗ್ ಸಾಕ್ರೆಟೀಸ್ನ ಸಿಕ್ಕೇ ಇಲ್ಲ ಇನ್ನು ಹೌದಾ ಮತ್ತೆ ಹೆಂಗೆ ಮಾಡೋದು ನೀವು ಹೋಗಿ ಬನ್ನಿ ನಾನು ಹುಡುಕ್ತಾ ಇರ್ತೀನಿ ನೀವು ಹುಡುಕಿ ಸಿಕ್ಕರೆ ನನಗೆ ಹೇಳಿ ಅಂತ ಹೇಳಿ ಕಳಿಸ್ದ ಆಮೇಲೆ ಪ್ಲೇಟೋ ಕೇಳಿದೆ ಅವನಿಗೆ ಅಲ್ಲಪ್ಪ ನೀವೇ ಸಾಕ್ರೆಟಿಸು ನಿಮ್ಮನ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಹುಡುಕಿಬೇಕು ಅಂತೀರಲ್ಲ ಹೇಗೆ ಅಂತ ಅವ್ನು ಹೇಳಿದ ನಿಜವಾಗ್ಲೂ ಹೇಳ್ತೀನಿ ಮೃಗು ನಿನಗೂ ಹೇಳ್ತೀನಿ ಸುಳ್ಳಲ್ಲ ಪ್ಲೇಟೋ ಹೇಳ್ತಾನೆ ನಾನು ನಿಜಗೂ ನಿನಗೂ ಹೇಳ್ತಾ ಇದ್ದೀನಿ ನಾನು ಸಾಕ್ರೆಟ್ರೀ ಸಿಕ್ಕಿಲ್ಲ ನೀವು ನನ್ನ ಗುರುಗಳು ಅಂತೀರಿ ಒಪ್ಕೋತೀನಿ ನಾನು ನನ್ನ ಸ್ನೇಹಿತ ಅಂತ ಕೆಲವರು ಅಂತಾರೆ ವೈರಿ ಅಂತ ಕೆಲವರು ಅಂತಾರೆ ನಿಜವಾದ ಯಾರು ಹೂ ದ ರಿಯಲ್ ಸಾಕ್ರೆಟೀಸ್ ಹೂ ಸ್ಟ್ಯಾಂಡ್ ಅಪ್ ಕ್ಯಾನ್ ಬಿ ಕೌಂಟೆಡ್ ಐ ಡೋಂಟ್ ನೋ ಹೂ ಇಸ್ ರಿಯಲ್ ಸಾಕ್ರಟೀಸ್ ಗೊತ್ತೇ ಇಲ್ಲ ಇದು ಎಷ್ಟು ಅದ್ಭುತ ಪ್ರಶ್ನೆ ಇದು ಅಂದರೆ ನಾನು ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಈ ನಾನು ಹೆಸರು ನಾನಲ್ಲ ಈ ದೇಹ ನಾನಲ್ಲ ಜನ ಕರೆಯುವಂಥ ರೀತಿಯಲ್ಲಿ ನಾನಲ್ಲ ನಾನು ಏನು ಅಂತ ನನಗೂ ಗೊತ್ತಿಲ್ಲ ಹುಡ್ಕೋದು ಹೇಗೆ ಹಾಗಾದರೆ ನನ್ನದು ನಾನು ಅನ್ನುವಂಥದ್ದು ಯಾವುದು ಭಾಳ ಮಜಾ ಇದೆ ಪ್ರಶ್ನೆ ಇದು ಇದು ಇರುವು ನನ್ನ ಅಸ್ತಿತ್ವ ಇದು ನನ್ನ ಅಸ್ತಿತ್ವ ನನ್ನ ಹೆಸರಲ್ಲ ನನ್ನ ದೇಹ ಅಲ್ಲ ಒಂದು ಕಲ್ಪನೆ ಮಾಡ್ಕೊಳ್ಳಿ ಯಾರೊಬ್ಬರು ದೊಡ್ಡವರು ಆಸ್ಪತ್ರೆಯಲ್ಲಿದ್ದಾರೆ ಪೇಪರಲ್ಲಿ ನ್ಯೂಸ್ ಬರ್ತಾ ಇರುತ್ತೆ ಅಧ್ಯಕ್ಷರಿಗೆ ಅನಾರೋಗ್ಯವಾಗಿದೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅವರ ದೇಹ ಸ್ವಲ್ಪ ಆತಂಕಕಾರಿಯಾಗಿದೆ ಆರೋಗ್ಯ ಅಲ್ಲ ಅವರ ದೇಹಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ದೇಹ ಅಂತ ಹೇಳ್ತಾರೆ ಅಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ರಾಷ್ಟ್ರಪತಿಗಳು ಆರೋಗ್ಯವಾಗಿಲ್ಲ ದೇಹನಲ್ಲ ರಾಷ್ಟ್ರಪತಿಗಳು ಅಂತಾರೆ ಅವಾಗ ಅಕಸ್ಮಾತ್ ಪ್ರಾಣ ಹೋದ ತಕ್ಷಣ ಮರುಕ್ಷಣ ಅರ್ಧ ಸೆಕೆಂಡ್ ಕೂಡ ತಡ ಇಲ್ಲ ಏನು ಹೇಳ್ತಾರೆ ಗೊತ್ತಾ ಅವರ ದೇಹವನ್ನು ಇಲ್ಲಿ ತರಲಾಗ್ಬೋದು ರಾಷ್ಟ್ರಪತಿಗಳನ್ನ ಬರ್ತೀವಿ ಅನ್ನೋಲ್ಲ ರಾಷ್ಟ್ರಪತಿಗಳ ದೇಹವನ್ನು ತಗೊಂಡು ಬರ್ತೀವಿ ಅಂತಾರೆ ರಾಷ್ಟ್ರಪತಿಗಳು ಎಲ್ಲಿ ಹೋದರು ಅವ್ರು ಅವರು ನಿಜವಾಗ್ಲು ಅವರ ದೇಹವನ್ನೇ ರಾಷ್ಟ್ರಪತಿ ಅನ್ಕೊಂಡಿದ್ವಿ ನಾವು ಅವರಲ್ಲ ಈಗ ಅಂದ್ರೆ ಯಾರು ಯಾರು ಅವರು ಅಟ್ ವಿಚಿತ್ರ ಅಲ್ವಾ ಇದು ಇದುವರೆಗೂ ನಾನು 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 ಅಂತ ಬಿಡ್ಕೊತಾ ಇದ್ದೆ ನಾನು ನನ್ನ ದೇಹ ಹುಡುಗಿ ಹೇಳಿದಲ್ಲ ಐ ಆಮ್ ದಿಸ್ ಬಾಡಿ ಅಂತ ನಾನು ದೇಹ ಅಂತ ನಾನು ಅಂದ್ಕೊಂಡಿದ್ದೆ ಇದೊಂದು ಅಲ್ಲ ಇದು ನನ್ನ ದೇಹ ಅಂತ ಅನ್ನೋದಾದರೆ ನಾನು ಬೇರೆ ದೇಹ ಬೇರೆ ಅಲ್ಲಿಗೆ ಸುತ್ತಾಡ ಅಲ್ಲಿಗೆ ಬಂದೀವಿ ನಾವು ಹಾಗಾದ್ರೆ ನಾನು ಯಾರು ನಾನು ಯಾರು ಅಂತ ಗೊತ್ತಾಗದಕ್ಕೆ ಇದನ್ನು ಭಾಳ ಒದ್ದ ಪ್ರಶ್ನೆ ಕೇಳಿದ್ರು ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯ ಸಂತರು ಅವರು ನಾನು ಯಾರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ನಾನು ಯಾರು ಈ ಪ್ರಶ್ನೆ ಕೇಳಿದ್ದರಿಂದಾನೆ ಅವರು ರಮಣ ಮಹರ್ಷಿಗಳಾದರು ಅವ್ರು ಹೇಳ್ತಾರೆ ಪ್ರತಿ ಸಲ ಕೇಳ್ಕೊತ ಹೋಗ್ಬೇಕಂತ ಈ ಕೈ ನಂದ ಅಲ್ಲ ಕಣ್ಣಂದ ಅಲ್ಲ ದೇಹನಂದ ಅಲ್ಲ ನೇತಿ 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 ಇದಲ್ಲ ನಂದಲ್ಲ 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 ಅನ್ಕೋತ ಹೋದಾಗ ಏನೋ ಒಂದು ಉಳಿತದ ಕೊನೆಗೆ ಏನು ಉಳಿತದೋ ಅದು ನಿನ್ನ ಅರಿವನ ಸ್ವರೂಪ ಅಂತ ಹೇಳ್ತಾರೆ ನಾನು ಭಾಳ ಕನ್ಫ್ಯೂಸ್ ಮಾಡಲ್ಲ ನಿಮಗೆ ಸೊಲ್ಯೂಷನ್ ಮಾಡಿಬಿಡ್ತೀನಿ ಅದು ಹೇಗೆ ಅಂತ ಯಾರು ನಮ್ಗೆ ಗೊತ್ತಿಲ್ಲದೆ ಹೋದಾಗ ಅದ್ರಿಗೆ ಬದುಕೋದು ಹೇಗೆ ಒಂದು ತಮಾಷೆ ಹೇಳ್ತಾರೆ ರಮಣ ಮಹರ್ಷಿಗೆ ಹೇಳ್ತಾರೆ ಈ ಜಗತ್ತಿದೆಯಲ್ಲ ಕಡ್ಡಿ ಕಾಣ್ತದಲ್ಲ ಜಗತ್ತು ಅದ್ಭುತವಾದ ಜಗತ್ತು ಮೆರಗಿರುವಂಥ ಹೊಳಪಿನ ಜಗತ್ತಿದು ಆ ಜಗತ್ತಿನ ಏನೋ ಇದೆ ವಿಶೇಷ ಕಂಡು ಹಿಡ್ಕೊ ಅದು ನಮ್ಮ ಗುಂಡಪ್ಪನವ್ರು ಅದ್ಭುತವಾಗಿ ಹೇಳ್ತಾರೆ ಡಿ ಜಿ ಹೇಳಬೇಕಾದ ಅದನ್ನೇ ಜಗದೀ ಜಗತ್ವವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಡೆಲ್ಲ ಕರಣ ವೇದ್ಯವನು ಮಿಗುವುದೇಮ್ ರೂಪಾಕ್ಕೆ ಒಂದು ಇಲ್ಲದ ವಸ್ತು ಹೊಗೆ ಸ ಕೆಡೆಗೆ ಮತೀಯ ಮಂಕುತಿಮ್ಮ ಸ್ವಲ್ಪ ವಿಸ್ತ ಹೇಳಬೇಕದ ಜಗದೀ ಜಗತ್ವವನು ಈ ಜಗತ್ತಿದೆಯಲ್ಲ ಇದಕ್ಕೊಂದು ಜಗತ್ವ ಅಂತ ಒಂದಿದೆ ಕಣ್ಣಿಗೆ ಕಾಣಿಸುತ್ತೆ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಎಲ್ಲ ಗೊತ್ತಾಗುತ್ತೆ ನನಗೆ ಯಾವ ದೇಶ ಎಲ್ಲಿದೆ ಮ್ಯಾಪ್ ಗೊತ್ತಿದೆ ವರ್ಲ್ಡ್ ಮ್ಯಾಪ್ ಅಟ್ಲಾಸ್ ಬೈಪಾಟ್ ಮಾಡ್ಕೊಂಡಿದ್ದೀನಿ ಎಲ್ಲವೂ ಗೊತ್ತೆ ನನಗೆ ಈ ಜಗತ್ತಿನಲ್ಲಿ ಆಗ್ತಿರುವಂಥ ಬೆರಗೂ ಕೂಡ ಕಾಣಿಸುತ್ತೆ ನನಗೆ ಈ ಜಗತ್ತಿನ ಜಗತ್ವನು ಸ್ವಲ್ಪ ದೂರ ಇಡು ಮಾಯಾ ವಿಚಿತ್ರವನು ಈ ಜಗತ್ತೊಂದು ದೊಡ್ಡ ಮಾಯಾ ವಿಚಿತ್ರ ಇದು ಒಂದು ಕ್ಷಣಕ್ಕಿದ್ದಾಗ ಇನ್ನೊಂದು ಕ್ಷಣಕ್ಕೆ ಇರೋಲ್ಲ ಏನು ಬದಲಾಗ್ತದೆ ಗೊತ್ತಾ ನಿನ್ನೆ ದಿವಸ ಏನಾಯಿತು ಇವತ್ತೇನಾಯಿತು ನಾಳೆ ಏನಾಗುತ್ತೆ ಪ್ರತಿ ದಿವಸ ಬದಲಾಗ್ತಿರುವಂಥ ಜಗತ್ತು ಇದೊಂದು ದೊಡ್ಡ ಮಾಯಾ ಇದು ಮಾಯ ಅಂದರೆ ಯಾವುದು ಸ್ಥಿರವಾಗಿ ಇಲ್ಲದೆ ಇರುವಂಥದ್ದು ಬದಲಾಗುವಂಥದ್ದು ಈ ತೆಗದಾಕ್ಬಿಡಿ ಇದನ್ನು ಭಾಳ ಚೆಂದ ಹೇಳ್ತಾರೆ ಅದನ್ನು ಒಗೆದ ಆಚೆ ಬಿಸುಟೆಲ್ಲ ಕರಣ ವೇದ್ಯವನು ನಮ್ಮ ಕಣ್ಣು ಕಿವಿಮ ಪಂಚೇಂದ್ರಿಗಳಂತೇನಿದ್ದಾವೋ ಇವುಗಳು ಸಿಕ್ಕುವಂಥದ್ದು ಕಣ್ಣಿಗೆ ಕಾಣಿಸುತ್ತೆ ಕಿವಿಗೆ ಕೇಳಿಸುತ್ತೆ ಮೂಗಿ ವಾಸನೆ ಬರುತ್ತೆ ನಾಲಿಗೆ ರುಚಿ ಸಪ್ಪತ್ತೆ ದೇಹಕ್ಕೆ ಸ್ಪರ್ಶ ಆಗುತ್ತೆ ಇವೆಲ್ಲವನ್ನು ಬಿಟ್ಟುಬಿಡು ಇವನ್ನೆಲ್ಲೂ ಬಿಟ್ಟು ಏನಾದರೂ ಉಳಿತದ ವಿಚಾರ ಮಾಡು ಮಿಗುವುದೇನು ಏನು ಉಳಿತದೆ ಈ ಮಾತು ಒಂದು ಇದೆ ಮಕ್ಕಳೇ ಹುಡುಗರದವ್ರಿಗೆ ಹೇಳ್ಕೋಬೇಕು ಭಾಳ ಆಸಕ್ತಿ ಅಂತ ಹೇಳಬೇಕಿದೆ ರೂಪ ಆಕೆ ಒಂದು ಇಲ್ಲದ ವಸ್ತು ರೂಪ ಆಕೆ ಅಂದರೆ ಹೆಸರು ನಾಮ ಇಲ್ಲ ರೂಪ ಇಲ್ಲ ಈಗ ನಾನು ಕರ್ಜಿಗೆ ಅಂದ ತಕ್ಷಣ ಒಂದು ಕಣ್ಣ ಮುಂದೆ ಚಿತ್ರ ಬರುತ್ತೆ ನೋಡಿದರೆ ನೋಡಿದೆ ಹೋದರೆ ಈಗ ನೋಡಿದವ್ರಿಗೆ ಮುಂದೆ ಚಿತ್ರ ಬರುತ್ತೆ ಅದು ಹೀಗಿದಾನು ವ್ಯಕ್ತಿ ನೆಕ್ಸ್ಟ್ ಟೈಮ್ ಬಂದಾಗ ಹೋ ಗೊತ್ತಾಯ್ತು ಬಿಡಿ ಅವ್ರು ನೋಡಿದ್ದೀನಿ ಅವ್ರನ್ನ ಯಾಕಂದರೆ ಒಂದು ರೂಪ ಇದೆ ಒಂದು ಹೆಸರಿದೆ ಅದಕ್ಕೆ ರೂಪ ಹೆಸರು ಎರಡೂ ಇದಾವಲ್ಲ ಆದ್ದರಿಂದ ಒಂದು ಪಸ್ತಿ ಗುರುತಾಯಿತು ನನಗೆ ಅದು ಎರಡೂ ಇಲ್ಲದೆ ಹೋದರೆ ನಾಮ ರೂಪ ಇಲ್ಲದೆ ಹೋದರೆ ಏನಾಗುತ್ತೆ ಏನೋ ಒಂದು ವಸ್ತು ಉಳಿತದೆ ಇದನ್ನ ಭಾಳ ಹೇಳ್ಕೊಡ್ಬೇಕು ನಾನು ಭಾಳ ಚಂದ ಇದೆ ಇದು ಇದೊಂದು ಟೇಬಲ್ ಇದೆ ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಪೋಡಿಯಂ ಅಂತ ಕರಿತೇನೆ ನಾನು ಅಲ್ಲೊಂದು ಟಿಪಾಯಿ ಇದೆ ಅದಕ್ಕೆ ಟಿಪಾಯ್ ಅಂತ ಹೆಸರು ಕೊಡೋದು ಟಿಪಾಯ್ ಆಯಿತು ಮೊಟ್ಟ ಮೊದಲನೇ ಮನುಷ್ಯ ಟಿಪ್ಪಾಯಿ ಕಂಡು ಹಿಡಿದವನು ಅದಕ್ಕೇನಾದರೂ ಕುರ್ಚಿ ಅಂತ ಕರೆದಿದ್ದರೆ ಅದು ಕುರ್ಚಿ ಆಗ್ತಿತ್ತು ಇದು ಟೇಬಲ್ ಆಗ್ತಿತ್ತು ಅಥವಾ ಇನ್ನೇನು ಆಗ್ತಿತ್ತು ಅದು ಯಾವ ಹೆಸರು ಕೊಟ್ಟುವಲ್ಲ ನಾವು ಅದಕ್ಕೆ ಟಿಪ್ಪಾಯ್ ಅಂದ ತಕ್ಷಣ ಕಣ್ಮುಂದೆ ಆ ಚಿತ್ರ ಬರುತ್ತೆ ಪೋಡಿಯಂ ತಕ್ಷಣ ಈ ಚಿತ್ರ ಕಣ್ಮುಂದೆ ಬರುತ್ತೆ ಇದಕ್ಕೊಂದು ಹೆಸರು ಪೋಡಿಯಂ ಅಂತ ಅದಕ್ಕೆ ಟಿಪ್ಪಾಯ್ ಅಂತ ಒಂದು ಹೆಸರು ಅದಕ್ಕೊಂದು ರೂಪ ಇದೆ ಇದಕ್ಕೊಂದು ರೂಪ ಇದೆ ಎರಡು ತೆಗೆದುಬಿಡಿ ನೋಡೋಣ ನಾಮ ರೂಪ ಎರಡು ತೆಗೆದು ಉಳಿದೇನು ಮರ ಒಂದೇ ಮೂಲ ಮರ ಒಂದೇ ಅದು ಆ ಮರವನ್ನು ಆ ರೀತಿ ಮಾಡಿದಾಗ ಟಿಪ್ಪಾಯ್ ಕಾಣಿಸುತ್ತೆ ಈ ರೀತಿ ಮಾಡಿದಾಗ ಒಂದು ಪೋಡಿಯಂ ಕಾಣಿಸುತ್ತೆ ಹೆಸರು ಮತ್ತು ಅದರ ರೂಪ ಆಕಾರ ಬಿಟ್ಟರೆ ಉಳಿಯೋದೇನು ಒಂದೇ ಮರ ಒಂದೇನೂ ಉಳಿತದೆ ಅದೇ ರೀತಿ ಸಮುದ್ರಕ್ಕೆ ಹೋಗಿ ಏನು ತೆರೆಗಳಪ್ಪ ಇವು ಅದ್ಭುತ ತೆರೆಗಳು ಅಂತೀವಿ ಸಮುದ್ರ ಅಂದರೆ ತೆರೆನಾ ತೆರೆ ತೆಗೆದುಬಿಟ್ರೆ ಸಮುದ್ರ ಉಳಿತದ ತೆರೆಯೂ ಒಂದೇನೇ ಸಮುದ್ರ ಒಂದೇನೆ ಅದು ಹೆಸರು ಬೇರೆ ಬೇರೆ ಕೊಟ್ಟಿದ್ವಿ ಅಲುಗಾಡೋದನ್ನು ತೆಲೆ ಅಂತ ಕರಿತೀನಿ ಅಲುಗಾಡದೆ ಇರೋದನ್ನು ನೀರು ಅಂತ ಕರಿತೀನಿ ಎರಡೂ ತೆಗೆದು ಉಳಿಯೋದು ನೀರು ಒಂದೇನೆ ಇನ್ನೊಂದು ಸುಧಾರಣೆ ಸುಲಭವಾಗಿ ಹೇಳುವಂಥದ್ದು ಮಣ್ಣಿನ ಗುಡ್ಡೆ ರಾಶಿ ಇದೆ ಅದೆಲ್ಲ ಕುಂಬಾರ ಚೆನ್ನಾಗಿ ಹದ ಮಾಡಿ ಇಟ್ಟಿದ್ದಾನೆ ಆ ಮಣ್ಣಿನಿಂದ ಒಂದು ಮಡಿಕೆ ಮಾಡ್ತಾನೆ ಒಂದು ಫ್ಲವರ್ ವೇಸ್ ಮಾಡ್ತಾನೆ ಒಂದು ಹಣತೆ ಮಾಡ್ತಾನೆ ಏನೇನೋ ಬೇರೆ ಬೇರೆ ಆಕಾರದ ಪಾತ್ರೆಗಳನ್ನು ಮಾಡ್ತಾನೆ ಗೊಂಬೆಗಳನ್ನು ಮಾಡ್ತಾನೆ ಎಲ್ಲ ಬೇರೆ ಅಲ್ವಾ ಅವು ಅದನ್ನು ಗೊಂಬೆ ಅಂತೀನಿ ಅದು ಹಣತೆ ಅಂತೀನಿ ಇನ್ನೊಂದಕ್ಕೆ ನಾನು ಆಕಾರ ಫ್ಲವರ್ ವೇಸ್ ಅಂತ ಕರಿತೇನೆ ಅವ ಹೆಸರು ರೂಪ ಒಂದಿದೆ ಅದಕ್ಕೊಂದು ರೂಪ ಇದೆ ಒಂದು ಹೆಸರಿದೆ ಅವೆರಡು ತೆಗೆದುಬಿಡಿ ಉಳಿದದೇನು ಮಣ್ಣೆ ಅದೆಲ್ಲ ಆದದ್ದು ಮಣ್ಣೇನೆ ಈ ಅದನ್ನು ನಾನು ಜೀವನಕ್ಕೆ ಹೋಲಿಸ್ಕೋಬೇಕೀಗ ಅದೇ ರೀತಿ ನಾವು ಇಷ್ಟೊಂದು ಜನ ಇದ್ದೀವಿ ಇಲ್ಲಿ ಎಲ್ಲರಿಗೂ ಒಂದು ರೂಪ ಇದೆ ಒಂದು ಹೆಸರಿದೆ ಅಲ್ವಾ ದಯವಿಟ್ಟು ಗಮನಿಸಿ ನಾ ಮಣ್ಣಿನ ಪಾತ್ರೆ ಹೇಳಿದೆ ಮಣ್ಣೆ ಬೇರೆ ಬೇರೆ ಆಕಾರದಲ್ಲಿದ್ದಾಗ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತೇನೆ ಅದಕ್ಕೆ ಆ ಹೆಸರು ಆಕಾರ ತೆಗೆದು ಹಾಕಿಬಿಟ್ರೆ ಉಳಿದದ ಮಣ್ಣೇನೆ ಹಾಗೆ ನಾವು ಇಷ್ಟೊಂದು ಜನ ಇಲ್ಲದಿದ್ದೀವಿ ಇಡೀ ಪ್ರಪಂಚದಲ್ಲಿ ಇವತ್ತು ಎಂಟು ನೂರು ಕೋಟಿ ಜನ ಇದ್ದಾರೆ ಎಂಟುನೂರು ಕೋಟಿ ಜನ ಅಷ್ಟೊಂದು ಹೆಸರುಗಳು ಅಷ್ಟೊಂದು ಆಕಾರಗಳಿದ್ದಾಗ ಆ ಹೆಸರು ಆಕಾರ ತೆಗೆದ್ರೆ ಉಳಿತದೇನು ಒಂದೇ ಒಂದು ವಸ್ತು ಯಾವುದೇ ಒಂದು ವಸ್ತು ನಾವೆಲ್ಲ ಆಗಿದ್ದೀವಿ ಈ ಕುಂಬಾರ ಹೇಗೆ ಮಡಕೆಗಳನ್ನು ಬೇರೆ ಬೇರೆ ಪಾತ್ರೆ ಮಾಡಿದ್ನೋ ಹಾಗೆ ಒಂದು ಯಾವುದೋ ಪರಾತ್ಪರ ಶಕ್ತಿ ಭಗವಂತ ಅಂತ ಕೇಳ್ಕೊಳ್ಳೋಣ ಆ ಭಗವಂತ ಒಂದು ಮೂಲ ಸಾಮಗ್ರಿಯಿಂದ ಎಲ್ಲ ಚೂರು ಚೂರುಗಳನ್ನು ಮಾಡಿ ನಮ್ಮಲ್ಲಿಟ್ಟ ಅಂದ್ರೆ ನಾವೆಲ್ಲ ಅರ್ಥ ಏನಾದಂಗೆ ಆಯಿತು ನಾವು ಜಾತಿ ಕುಲ ಮತ ಭಾಷೆ ದೇಶ ಎಲ್ಲವನ್ನು ಹಾಕಿ ಆ ಹೆಸರುಗಳನ್ನು ಹಾಕಿ ಆಕಾರ ತೆಗೆದು ಹಾಕಿದರೆ ನಾವೆಲ್ಲರೂ ಒಂದೇ ಒಂದೇ ವಸ್ತುವಿನಿಂದ ಆದಂಥವ್ರು ಎಲ್ಲರೂ ಒಂದೇ ಆದ್ದು ಬೇರೆ ಯಾರೂ ಇಲ್ಲ ಆದ್ದರಿಂದ ನಾವೆಲ್ಲರೂ ಒಂದೇ ಅದು ಆದಾಗ ಜಗಳ ಬರೋದಿಲ್ಲಲ್ಲ ಟಿಪಾಯಿಗೆ ಮತ್ತು ಪೋಡಿಯಮಿಗೆ ಜಗಳ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎರಡೂ ಮರದ್ದೇ ಮೂಲ ಮರನೇ ಅದಕ್ಕೆ ಹಾಗೆ ನಾವೆಲ್ಲರೂ ಒಂದೇ ವಸ್ತುವಿನಿಂದ ಆದಂಥ ಅರಿವಿದೆಯಲ್ಲ ಒಂದು ಪರಸತ್ವ ಅಂತ ಇದೆ ಇಟ್ಸ್ ಅ ಕಾಸ್ಮಿಕ್ ಎನರ್ಜಿ ಈ ಕಾಲ್ ಬೈ ಗಾಡ್ ಕಾಲ್ ಬೈ ಏನು ಬೇಕು ಹೆಸರು ಕರೀದಕ್ಕೆ ಬ್ರಹ್ಮ ಅಂತ ಕರೀರಿ ದೇವರು ಅಂತ ಕರೀರಿ ಪರಮಾತ್ಮ ಅಂತ ಕರೀರಿ ಅಥವಾ ಒಂದು ದೊಡ್ಡ ಶಕ್ತಿ ಅಂತ ಕರೀರಿ ಆ ಎಲ್ಲ ಸಾಧ್ಯವಾದಂಥ ಶಕ್ತಿಯ ಒಂದು ಕಣ ನಾನು ಭಾಳ ಅದ್ಭುತ ಮಾತಿದು ನಾನು ಒಂದು ಕಣ ನೀವು ಒಂದು ಕಣ ನನಗೊಂದು ಹೆಸರಿದೆ ಸೋದರಿ ಚಂದ್ರಿಕಾ ಇದ್ದಾರೆ ನಾನು ಇದ್ದೀನಿ ಗುರುಗಳಿದ್ದಾರೆ ದೊಡ್ಡವರಿದ್ದಾರೆ ಎಲ್ಲರೂ ಇಲ್ಲಿ ನಾವೆಲ್ಲರೂ ನೋಡೋದಕ್ಕೆ ಬೇರೆ ಬೇರೆ ಇದ್ದೀವಿ ನಾವು ಗೊತ್ತಾಯ್ತಲ್ಲ ನಿಮ್ಗೆ ಹೇಳಿದಂಗೆ ಹಣತೆ ಬೇರೆ ಫ್ಲವರ್ ವೇಸ್ ಬೇರೆ ಪಾತ್ರೆ ಬೇರೆ ಗೊಂಬೆ ಬೇರೆ ಅದರ ಮೂಲತಃ ನಾವೆಲ್ಲ ಮಣ್ಣೆ ಇದ್ದ ಹಾಗೆ ನಾವೆಲ್ಲರೂ ಒಂದೇ ಸತ್ವದಿಂದ ಆದಂಥವ್ರು ಒಂದೇ ಸತ್ವ ಇದು ಇರುವು ನನ್ನದು ನನ್ನ ಮೂಲ ಅಸ್ತಿತ್ವ ಇದು ಈ ಅಸ್ತಿತ್ವ ಇದೆಯಲ್ಲ ಅಸ್ತಿತ್ವ ಹೇಗಿದೆ ಅಂತ ಹೇಳ್ತೀನಿ ಕೇಳಿ ಜಗಳ ಬರುತ್ತಾ ಅವಾಗ ನಾವೆಲ್ಲರೂ ಒಂದೇ ಅಂತ ಅನ್ನೋದಾದ್ರೆ ಅದನ್ನು ಎಲ್ಲ ದಾನಿ ಜ್ಞಾನಿಗಳು ಹೇಳ್ಕೊ ಬಂದಿದ್ದಾರೆ ಜಗಳ ಬ್ಯಾಡ್ರಪ್ಪ ಯಾಕೆ ಜಗಳಾಡ್ತೀರಿ ನೀವು ನೀವೆಲ್ಲ ಒಂದು ವಸ್ತುವಿನಿಂದ ಆದವರು ನಾನೊಂದು ಹಿಂದೂಕಂದು ಕತೆ ಬರೆದಿದ್ದೆ ಒಂದು ಆಶ್ರಮದಲ್ಲಿ ಹೀರೆಕಾಯಿ ಬಳ್ಳಿ ಎಬ್ಸಿದ್ರಂತೆ ಸೋರೆಕಾಯಿ ಬಳ್ಳಿ ಎಬ್ಸಿದ್ರು ಹೀರೆಕಾಯಿ ಸೋರೆಕಾಯಿ ಬಳ್ಳಿ ಎಬ್ಸಿದ್ರು ಆ ಬಳ್ಳಿ ಆಗ್ತಿರ್ಬೇಕಾದ್ರೆ ಒಂದು ಸೋರೆಕಾಯಿಗೆ ಕೋಪ ಬಂತಂತೆ ಇನ್ನೊಂದು ತುಂಬ ಹತ್ತಿರ ಇದೆ ನನಗೆ ಅಂತ ಆಯಿತು ಅವ್ರ ನಡುವೆ ಆ ಗುರು ಬಂದು ಜಗಳಾಡ್ತೆ ತಲೆ ಮುಟ್ಕೊಂಡು ನೋಡ್ಕೊಳ್ಳಿ ಅಂದಂತೆ ತಲೆ ಮುಟ್ಕೊಂಡು ಹೀ ಮಾಡಿದ್ರೆ ಇನ್ನೊಂದು ಬದು ಇನ್ನೊಂದು ಎಲ್ಲ ಒಂದೊಂದು ಕನೆಕ್ಷನ್ ಇದೆಯಲ್ಲ ಅರೆ ನಮ್ಮ ಬಳ್ಳಿದೆ ಅದು ಸೋರೆಕಾಯಿ ಇದು ನಮ್ಮ ಬಳ್ಳಿದೆ ಸೋರೆಕಾಯಿ ಹಾಗಾದ್ರೆ ಒಂದೇ ಬಳ್ಳಿಯಿಂದ ಬಂದವರಲ್ವ ನಾವೆಲ್ಲರೂ ಅಂದಾಗ ಜಗಳ ನಿಂತು ಹೋಯಿತು ಅಂತ ನಾವು ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿದಾಗ ನಾವು ಮನುಷ್ಯರು ಅನ್ನೋರು ಯಾರೇ ಇದ್ದರೂ ಕೂಡ ಅದೇ ವಸ್ತುವಿನಿಂದ ಆದಂಥವ್ರು ಅದರಿಂದ ಬೇರೆ ಆಗಲ್ಲ ಅಲ್ಲಮ್ಮ ಪ್ರಭು ಒಂದು ಮಾತನ್ನು ಹೇಳ್ತಾನೆ ಅದ್ಭುತ ನನಗೆ ಅತ್ಯಂತ ಇಷ್ಟವಾದಂಥ ವಚನ ಅದು ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಣಿರಯ್ಯ ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯ ಇಲ್ಲ ಕಾಣಿರಯ್ಯ ಅರಿವು ನಿಮ್ಮಲ್ಲಿಯೇ ತದ್ಗತಿತವಾಗಿದೆ ಅನ್ಯ ಭಾವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲೊಡೆ ತನ್ನಲ್ಲಿಯೇ ತನ್ಮಯನು ಗುಹೇಶ್ವರ ಅಂತ ನೀವು ಹೊರಗಡೆ ಹುಡುಕ್ಬೇಕಾಗಿಲ್ಲ ಯಾರನ್ನು ನಿಮ್ಮ ನೋಡ್ಕೊಳ್ಳಿ ನನಗೂ ಮಾಂಸ ರಕ್ತ ಎಲ್ಬು ಎಲ್ಲ ಇದೆ ನಿಮಗೂ ಅದೇ ಇದೆ ಆಕಾರ ಬೇರೆ ಇರಬಹುದು ಅಷ್ಟೇ ಅದರ ಮೂಲ ವಸ್ತು ಒಂದೇ ಒಳಗಿರುವ ಶಕ್ತಿ ಒಂದೇ ಈ ಬ್ಯಾಟ್ರಿ ಸೆಲ್ ತೆಗೆದು ನಾನು ಅದನ್ನು ಕ್ಲಾಕಿಗೆ ಹಾಕಿದಾಗ ಕ್ಲಾಕ್ ನಡೀತದೆ ಅದನ್ನು ಟಾರ್ಚ್ಗೆ ಹಾಕಿದಾಗ ಟಾರ್ಚ್ ನಡೀತದೆ ಅದೇ ಸೆಲ್ಲು ಅದೇ ಎನರ್ಜಿ ಹಾಗೆ ನಮ್ಮೆಲ್ಲರಲ್ಲೂ ಒಂದೇ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ಇರುವು ಅಂತ ನನಗೆ ತುಂಬ ಇಷ್ಟವಾದದ್ದು ಅಂದರೆ ಈಶಾವಾಸ್ಯ ಉಪನಿಷತ್ತು ಅದು ಅದ್ರ ಬಗ್ಗೆ ತಲೆ ಭಾಳ ಹೇಳೋಲ್ಲ ನಾನು ನಿಮಗೆ ಒಂದು ಮಾತು ಬರ್ತದೆ ಹದಿನೈದನೇ ಮಂತ್ರ ಅವನು ಕೇಳ್ತಾನೆ ಸಾಧಕ ಭಗವಂತ ನಾನು ಸತ್ಯ ನೋಡ್ಬೇಕಂದಿದ್ದೀನಿ ಮಹಾರಾಯ ಪರಮ ಸತ್ಯವನ್ನು ನೋಡಬೇಕು ಅಂತ ಆಸೆ ಇದೆ ನನಗೆ ನಿಂದು ಬಂಗಾರದ ಪಾತ್ರೆ ಮುಚ್ಚಿಬಿಟ್ಟಿದೀಯ ಹಿರಣ್ಣಮಯನ ಪಾತ್ರೆಯ ಸತ್ಯಶ್ಯ ಅಪಿಹಿತ ಮುಖಂ ನಾನು ಸತ್ಯ ನೋಡಬೇಕು ಅಂತೀನಿ ಮಹಾರಾಯ ನೀನು ಬಂಗಾರದ ಪಾತ್ರೆಯಿಂದ ಮುಚ್ಚಿಬಿಟ್ಟಿದ್ಯಲ್ಲ ದಯವಿಟ್ಟು ಸರಿಸೋದನ್ನು ಆ ಪಾತ್ರೆ ಸರಿಸಿದರೆ ದರ ಪೂರ್ವ ಪರಮಸತ್ವ ದರ್ಶನ ಆಗ್ತದೆ ಸರಸು ಅಂತಾನೆ ಮುಂದಿನ ಮಂತ್ರ ನನ್ನ ಮೈ ಜುಮ್ಮನಸ ನೆನಸ್ಕೊಂಡ ಮೈ ಅನ್ನತ್ತೆ ಆ ಪಾತ್ರೆಯನ್ನು ಸರಿಸಿದ ತಕ್ಷಣ ಅಲ್ಲಿ ಕೂತಿದ್ದಾನಲ್ಲ ಭಕ್ತ ನೋಡ್ತಾನೆ ಅಯ್ಯೋ ಅದು ಪರಮಸತ್ವ ಅಂತ ಕಾಯ್ತಾ ಇದ್ದೆ ನಾನು ಸೋಹಮಸ್ಮಿ ನಾನೇ ಅದು ಎಷ್ಟು ಚೆನ್ನಾಗಿದೆ ನೋಡಿ ಅದು ಯಾವುದೋ ಪರಮಸತ್ವ ಅಂತ ಕಾಯ್ಕೊಂಡು ಕುತೂಹಲದಿಂದ ಕೂತಿದ್ದೀನಿ ಆ ಪರದೆ ಸರಿಸಿದ ತಕ್ಷಣ ಗೊತ್ತಾಗುತ್ತೆ ಅದು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನಾನೇ ಅದು ನಾನೇ ಅದು ಆ ಪರಮಸತ್ವದ ಒಂದು ಅಂಶ ನಾನು ಎಂಥ ಚೆನ್ನಾಗಿದೆ ನೋಡ್ರಿ ಅದು ಮನುಷ್ಯ ನಾನು ಆರ್ಡಿನರಿ ಅಲ್ಲ ಐ ನಾಟ್ ಎನ್ ಆರ್ಡಿನರಿ ಸೋಲ್ ಐ ಆಮ್ ಎ ಸ್ಪಾರ್ಕ್ ಆಫ್ ದ ಡಿವಿನಿಟಿ ಎವ್ರಿ ಒನ್ ಆಫ್ ಅರ್ಸ್ ಇಸ್ ಸ್ಪಾರ್ಕ್ ಆಫ್ ದ ಡಿವಿನಿಟಿ ಇದು ನಾನು ಇರು ಆದರೆ ಏನಾಗಿದೆ ಅದನ್ನು ಮರೆತು ಬಿಟ್ಟಿದ್ದೀವಿ ನಾವೆಲ್ಲ ದಯವಿಟ್ಟು ನಿಂದ್ಕೊಳ್ಳಿ ರಾಮ ಇದ್ದ ಕೃಷ್ಣ ಇದ್ದ ಬುದ್ಧ ಮಹಾವೀರ ಪರಮಹಂಸರು ವಿವೇಕಾನಂದರು ಎಲ್ಲರೂ ನಮ್ಮ ಜೊತೆಗಿದ್ದವರು ಬೀದರ್ ಭೂಮಿ ಮೇಲೆ ಇದ್ದವರು ಅದಕ್ಕೆ ಗುಂಡಪ್ಪ ಹೇಳ್ತಾರೆ ರಾಮ ನಡಿ ಇಟ್ಟನ ಲಭೀಮನು ಗಾಳಿ ಎಂಥ ಮಾತ್ರಿ ಅದು ಇಲ್ಲೇ ಅಡ್ಡಾಡಿದ್ದು ಭೀಮ ಅಡ್ಡಾಡಿದ್ದು ನಮ್ಗೆ ಹಾಗೇ ಅವರಲ್ಲೂ ಎಲ್ಬು ಮಾಂಸ ರಕ್ತ ಎಲ್ಲ ಇತ್ತು ಅವ್ರು ಯಾಕೆ ದೊಡ್ಡವರಾದರೂ ಆಗಲಿಲ್ಲ ಕಾರಣ ಇಷ್ಟೇನೆ ಯಾರು ತಮ್ಮ ಇರುವನ್ನ ಮೂಲ ಸತ್ಯವನ್ನು ತಿಳ್ಕೊಂಡ್ರು ಅವ್ರು ದೊಡ್ಡವರಾದರೂ ದೇವರಾದರು ಯಾರ ಸತ್ವವನ್ನು ತಿಳ್ಕೊಳ್ಳಿಲ್ಲ ದೇಹನೇ ನಾನು ಅಂದ್ಕೊಂಡ್ರೋ ದೇಹದ ತೃಪ್ತಿಗೋಸ್ಕರ ಬದುಕಿದ್ರು ಅವ್ರು ಯಾರೂ ದೊಡ್ಡವರಾಗಲಿಲ್ಲ ಕೊಚ್ಕೊಂಡು ಹೋಗ್ಬಿಟ್ರು ಆದ್ದರಿಂದ ನಾನು ಬರೀ ದೇಹ ಅಲ್ಲ ಅಂತ ಗೊತ್ತಾಗಬೇಕು ಆತ್ಮಶಕ್ತಿಯನ್ನು ವೃದ್ಧಿ ಮಾಡಿಕೊಂಡ್ರು ಅವರೆಲ್ಲ ಗೋಪಾಲ್ ಕೃಷ್ಣ ಒಂದು ಕವನ ಇದೆ ಭಾಳ ಚೆನ್ನಾಗಿದೆ ಎಲ್ಲ ಮಕ್ಕಳು ಓದಬೇಕಾದ ಸುಲಭದ ಕವನ ನನ್ನ ಅವತಾರ ಅಂತ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ರಾಮ ಇದ್ನಲ್ಲ ನಾನು ಅವನ ಜೊತೆಗೆ ಇದ್ದೆ ಅವನು ಏನು ಕಲ್ಲು ಹಾಕಿದ್ದಲ್ಲ ಕಟ್ಟೆ ಕಟ್ಟೋದಕ್ಕೆ ಸೇತುವೆ ಕಟ್ಟೋದಕ್ಕೆ ನಾನೇ ಮೊದಲೇ ಕಲ್ಲು ಹಾಕಿದವನು ಜೈ ಶ್ರೀರಾಮ್ ಅಂದವರು ನಾನೇ ಮೊದಲೇ ಇದ್ದವನು ಆದರೆ ಅವನು ದೇವರಾಗ್ಬಿಟ್ಟ ನಾನು ಹಾಕೆ ಕೂತ್ಕೊಂಡ್ಬಿಟ್ಟೆ ಕೃಷ್ಣ ರಾಸಕ್ರೀಡೆ ಆಡಿದ್ ನನ್ನ ಹುಡುಗರ ಜೊತೆಗೆ ನಾನು ಅವನ ಪಕ್ಕ ನಿಂತಿದ್ದೆ ಅವನು ಬೆಣ್ಣೆ ಕದ್ದಾಗ ಅವನ ಜೊತೆಗೆ ಹೋದವನು ನಾನೇ ಅದನ್ನು ಬೆಣ್ಣೆ ತಿಂದ್ಕೊಂಡೆ ಕುತ್ಕೊಂಡ್ಬಿಟ್ಟೆ ಕೃಷ್ಣ ದೇವರಾಗ್ಬಿಟ್ಟ ಮುಂದೆ ಬಂದು ಹೇಳ್ತಾರೆ ಗಾಂಧಿ ಬಗ್ಗೆ ಅವರು ನಾನು ಅವನು ಒಂದೇ ಲೋಹ ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ ಅವನ ಎಲ್ಲಿ ಹರಿತಿರೋದು ರಕ್ತಾನೇ ಮಾಂಸ ಅಂದಿರೋದು ಮಾಂಸ ಅದೇ ಎಲ್ಬು ನಮಗೂ ಇದೆ ಅವನು ಗಾಂಧಿಗೂ ಇತ್ತು ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ ಯಾವ ರಸವು ಸೋಂಕಿತವನ ಯಾವ ಬೆಂಕಿ ತಾಗಿ ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ ಎಷ್ಟು ಚಂದದ ಮಾತಿದ್ದು ತಿಳ್ಕೊಳ್ಬೇಕು ಮಕ್ಕಳಿಗೆ ಅದ್ಭುತ ಅನ್ನಿಸ್ಬಿಡುತ್ತೆ ಯಾರು ತನ್ನ ಇರುವನ್ನು ತಿಳ್ಕೊಂಡು ಅವನು ಎತ್ತರಕ್ಕೆ ಹೋಗ್ಬಿಟ್ಟ ಯಾವನು ತಿಳ್ಕೊಳ್ಳಿಲ್ವೋ ಅಲ್ಲೇ ಕೂತ್ಕೊಂಡ್ಬಿಟ್ಟ ಸಣ್ಣವನ್ನಾಗಿಬಿಟ್ಟ ಈಗ ನನಗಿರಬೇಕಾದದ್ದು ಇದು ನಾನು ಇರುವನು ನಾನು ಮರಿಬಾರದು ನಾನು ಇರುವೇನು ನಾನು ಆರ್ಡಿನರಿ ಅಲ್ಲ ಐ ಆಮ್ ನಾಟ್ ಎನ್ ಆರ್ಡಿನರಿ ಸೋಲ್ ಐ ಆಮ್ ನಾಟ್ ಹಿಯರ್ ಎ ಪ್ಯಾಸೆಂಜರ್ ನಾನು ಹೋಗುವಾಗ ಹೆಜ್ಜೆ ಗುರುತು ಮುಡಿಸಿ ಹೋಗಬೇಕು ನಾನು ಹಾಗೆ ಹೋದರೆ ನನಗೂ ಒಂದು ಇರಿಬೇಕು ಅಂತ ವ್ಯತ್ಯಾಸ ಏನಿದೆ ಇರವೇನು ಹೋಗುತ್ತೆ ಗೊತ್ತಿಲ್ಲ ನನಗೆ ನಾನು ಹಾಗೆ ಹೋಗ್ಬಿಡ್ತೀನಿ ವ್ಯತ್ಯಾಸ ಇಲ್ವಾ ಬದುಕಬೇಕು ಐಸಾಕ್ ಅಸಿಮೋ ಹೇಳ್ತಾನೆ ಓನ್ಲಿ ಒನ್ ಇನ್ ಸಿಕ್ಸ್ ಮಿಲಿಯನ್ ಲೀವ್ಸ್ ಫುಟ್ ಪ್ರಿಂಟ್ಸ್ ಆನ್ ದಿಸ್ಯಾಂಡ್ ಆಫ್ ಟೈಮ್ ಅದರ್ ಡಿಸ್ಅಪಿಯರ್ ಲೈಕ್ ವರ್ಮ್ಸ್ ಅಂತಾರೆ ಹೆದರಿಕೆ ಆಗಲ್ವಾ ಕೇಳಿದಾಗ ಅರವತ್ತು ಲಕ್ಷ ಜನದಲ್ಲಿ ಒಬ್ಬ ಮಾತ್ರ ತನ್ನ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನಂತೆ ಉಳಿದವರು ಹುಳುಗಳು ಹಾಗೆ ಹೋಗ್ಬಿಡ್ತಾರೆ ನಾವು ಹಾಗೆ ಬದುಕಬೇಕಾ ಅರವತ್ತು ಲಕ್ಷದಲ್ಲಿ ಲೊಬ್ಬನ ಸಾಧ್ಯ ಇಲ್ವಾ ನಾನು ಅದೇ ಶಕ್ತಿ ಯಾರು ರಾಮನ ದೇಹದಲ್ಲಿತ್ತೋ ಅದೇ ಶಕ್ತಿ ನನಗೂ ಇದೆ ಆದರೆ ಅವನು ಬಳಸ್ಕೊಂಡ ನಾನು ಬಳಸ್ಕೊಳ್ಳಿಲ್ಲ ಯಾಕಂದರೆ ಅವನು ತನ್ನ ಇರುವಿನ ಬಗ್ಗೆ ಜ್ಞಾನ ಇತ್ತು ನನಗೆ ಇರುವಿನ ಬಗ್ಗೆ ಜ್ಞಾನ ಇಲ್ಲ ಯಾಕೆ ಕಳ್ಸೋಯ್ತು ಇದು ಭಾಳ ಮುಖ್ಯ ಇದು ಹಾಗಾದರೆ ಯಾಕೆ ಮರಿತೀವಿ ನಾವು ಇರುವನ್ನು ಯಾಕೆ ಮರಿತೀವಿ ಇದು ಬಹಳ ಚೆಂದ ಈ ಬದುಕೆಂಬ ಮೆರವಣಿಗೆ ಇದೆಯಲ್ಲ ಈ ಮೆರವಣಿಗೆ ಪದನೇ ಇಷ್ಟ ನನಗೆ ಬಹಳ ಅದ್ಭುತ ಪದ ಇದು ನೆನ್ಸ್ಕೊಳ್ಳಿ ಮೆರವಣಿಗೆ ಹೇಗಿರುತ್ತೆ ಅಂತ ಅಯ್ಯೋ ಅದರಲ್ಲಿ ಕಡೆ ಈ ಹೊಸದಾಗಿ ಮದುವೆ ಆದ ಗಂಡ ಹೆಣ್ ವಧುವ ವಧುವರನ್ನ ಕೂಡಿಸಿ ಮೆರವಣಿಗೆ ಮಾಡ್ತಾರೆ ನೀವು ಮಹಾರಾಷ್ಟ್ರದಲ್ಲಿ ಯಾರಾದರೂ ಇದ್ದರೆ ಮಹಾರಾಷ್ಟ್ರದವ್ರು ಇದ್ದರೆ ಸಾಡೆ ಅಂತ ಕರೀತಾರೆ ಅವರು ಸಾಯಂಕಾಲ ಆ ಹುಡುಗರನ್ನ ಹುಡುಗಿನ ಕೂಡಿಸಿ ಒಂದು ಊರಲ್ಲಿ ಮೆರವಣಿಗೆ ಮಾಡಿ ತಂದು ಆಮೇಲೆ ರಿಸೆಪ್ಷನ್ ಆಗುವಂಥದ್ದು ಕಣ್ಣು ಚಿತ್ರ ತಗೊಂಡಿ ಅಂತ ಒಂದು ಆಗಿದೆ ಅಂತ ಒಂದು ದೊಡ್ಡ ರಥ ಮಾಡಿದ್ದಾರೆ ಕುದುರೆ ಎರಡು ಕುದುರೆ ಜೋಡಿಸಿ ಒಂದು ರಥ ಮಾಡಿ ಎತ್ತರದ ಅಲಂಕಾರ ಮಾಡಿ ಕೂಡಿಸಿದ್ದಾರೆ ಹುಡುಗ ಹುಡುಗೀನ ಕೂಡಿಸಿದ್ದಾರೆ ಮೆರವಣಿಗೆ ಹೋಗ್ಬೇಕು ಒಂದು ಬ್ಯಾಂಡ್ ಸೆಟ್ ಆಗಬೇಕು ಜನ ಎಲ್ಲ ಹೋಗ್ತಾರೆ ಪಕ್ಕದಲ್ಲಿ ಜನ ಎಂತಿರ್ತಾರೆ ನೋಡ್ತಾ ಇರ್ತಾರೆ ಬೆಳಕು ಎಲ್ಲ ಹಾಕಿರ್ತಾರೆ ಏನು ಸಂಭ್ರಮ ಅಲ್ಲ ಸಂಭ್ರಮ ಅಂತ ಅನಿಸುತ್ತೆ ದೂರಿಂದ ನೋಡಿದವರಿಗೆ ಆ ಮೆರವಣಿಗೆಯಲ್ಲಿದ್ದಂಥ ಎಲ್ಲರಿಗೂ ಒಂದೊಂದು ಚಿಂತೆ ಇರುತ್ತೆ ಹುಡುಗಿ ತಂದೆಗೆ ಎಷ್ಟು ಖರ್ಚಾಗುತ್ತೋ ಏನಪ್ಪ ಇದೊಂದು ಸುಸೂತ್ರ ಮುಗಿದು ಹೋದರೆ ಸಾಕು ರಿಸೆಪ್ಷನ್ ಮುಗಿದು ಆ ಬೀಗರ್ ತಮ್ಮ ಊರಿಗೆ ಹೋದರೆ ಕಿರಿಕಿರಿಯಲ್ಲಿ ಸಾಕು ಅಂತ ಅಂತಾನೆ ಆ ಹುಡುಗಿ ಅಣ್ಣ ಇದ್ದಾನಲ್ಲ ಅವನೆಲ್ಲ ಖಜಾಂಚಿ ಲೆಕ್ಕ ನೋಡ್ಕೋಬೇಕಾದದ್ದು ಇವನು ಬ್ಯಾಂಡ್ ಸೆಟ್ನವರು ಹನ್ನೆರಡು ಜನ ಕಳಿಸ್ತೀನಿ ಅಂತ ಹೇಳಿದ ಎಂಟೇ ಜನ ಬಂದಿದ್ದಾರೆ ನಾಲ್ಕು ಜನ ಕಟ್ ಮಾಡ್ಬೇಕು ಸಂಬಳ ಅವ್ರದ್ದು ಅವ್ನ ಚಿಂತೆ ಮೆರವಣಿಗೆ ಚಿಂತೆ ಅದು ಅವ್ನಿಗೆ ಅವನು ಕಟ್ ಮಾಡಬೇಕು ಅಲಂಕಾರಕ್ಕೆ ನಾನು ಹೇಳಿದ್ದೆ ಹುಡುಗಿ ತಾಯಿ ಹೇಳ್ತಾಳೆ ನೋಡು ಅಲಂಕಾರಕ್ಕೆ ಗುಲಾಬಿ ಹೂ ಹಾಕ್ಕೊತಿದ್ದು ಹಾಕಿಲ್ಲ ನೋಡು ಬೇರೆ ಅವನು ಸರಿ ಮಾಡ್ಸೋದನ್ನು ಆಕೆಗೆ ಆ ಗುಲಾಬಿ ಹೂವು ಚಿಂತೆ ಆಮೇಲೆ ಇನ್ಯಾರ ಚಿಂತೆ ಏನೇನಿದೆ ರಸ್ತೆಯಲ್ಲಿ ಕುತು ಹೆಣ್ಮಕ್ಳು ನೋಡ್ತಿರ್ತಾರಲ್ಲ ಮೆರವಣಿಗೆ ಹೋಗೋದನ್ನು ಅವರೆಲ್ಲ ಹುಡುಗಿ ಡ್ರೆಸ್ಸು ಆಕೆ ಅಲಂಕಾರ ಏನು ಮಾಡ್ಕೊಂಡಿದ್ದಾಳೆ ಕಿವಿಯಲ್ಲಿ ಏನು ಹಾಕ್ಕೊಂಡಿದ್ದಾಳೆ ನೋಡಿ ಚೇನ್ ಎಷ್ಟು ಚೆನ್ನಾಗಿದೆ ನೋಡು ಹುಡುಗಿ ಮುಖ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ಚೇನ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಕೊಂಡದ್ದು ಅಂತ ಹೊಗಳ್ದು ಇನ್ನು ಕೆಲವ್ರು ಭಾಳ ಚೆನ್ನಾಗಿ ಮಾಡ್ತಿರ್ತಾರೆ ಅಯ್ಯೋ ಇದೇನು ಹುಡುಗನ ಮದುವೆ ಆದ್ನ ಇವನು ಹುಡುಗಿ ಎಷ್ಟು ಹುಡುಗನ ಹುಡುಗ ನೋಡು ಅವನು ಏನು ಅವ್ನು ಗಾಡಿ ಓಡಿಸ್ತಾನ ಅವನೇ ಚೆನ್ನಾಗಿದ್ದಾನಕ್ಕಿಂತ ಅಂದ್ಕೊಳ್ದು ಅಂದರೆ ಬರವಣಿಗೆಯಲ್ಲಿ ಯಾರ್ಯಾರು ಏನೇನು ಚಿಂತೆ ಇರುತ್ತೆ ಅಂತ ನೋಡಿ ಆ ಕುದುರೆ ಓಡಿಸ್ತಾನಲ್ಲ ಶಾರಥಿ ಬಂದಿದ್ದಾನಲ್ಲ ಅವ್ನಿಗೆ ಬೇಗ ಮುಗಿಸು ಅವನು ಸರ್ ಅವ್ನಿಗೆ ಏನು ಸಾರ್ ಆರಕ್ಕೆ ಶುರು ಆಗ್ತದ್ರಿ ಏಳು ಗಂಟೆ ಆಯ್ತು ಈಗ ಶುರು ಆಗಿದೆ ನಾನು ಎಂಟುವರೆಗೆ ಇನ್ನೊಂದು ಕಡೆ ಹೋಗಿ ಬೇಗ ಮುಗಿಸಿ ಸರ್ ಅಂತ ಮೆರವಣಿಗೆ ಚಿಂತೆ ಇಲ್ಲ ಅವ್ನಿಗೆ ಬೇಗ ಮುಗಿಸಿ ಮನೆಗೆ ಹೋಗ್ಬೇಕು ಅವನು ಅಲ್ವಾ ಆ ಕುದುರೆಗೆ ಈ ಗದ್ಲ ಹೋಗಿದೆಯಪ್ಪ ಮನೆಗೆ ಹೋದ್ರೆ ಸಾಕು ಅಂತದ್ದು ಕುದುರೆ ಆ ಪೊಲೀಸ್ ತವನಿದ್ದಾನಲ್ಲ ಅವನಿಗೆ ಟ್ರಾಫಿಕ್ ಬಂದಾಗಲಾದ್ರೆ ಸರಿ ರೀ ಸರಿ ರೀ ಆ ಟ್ರಾಫಿಕ್ ಹೋಗ್ಬಿಡ್ರಿ ಸೈಡಿಗೆ ಹೋಗಿರಿ ಒಂದು ಕಡೆ ಮೆರವಣಿಗೆಗೆ ಅಂತ ಅವ್ನು ಹೇಳಬೇಕು ಹಿಂದೆ ಬರೋ ವೆಹಿಕಲ್ ಬರೋರಿಗೆ ಇದು ಯಾವ ಮೆರವಣಿಗೆ ರಸ್ತೆ ತಗೊಂಡ್ಬರ್ತಾರೆ ರೀ ಇವರು ಅಂದರೆ ಒಂದೇ ಮೆರವಣಿಗೆ ಎಷ್ಟು ಜನಕ್ಕೆ ಎಷ್ಟು ಥರದ ಅರ್ಥ ಆಗುತ್ತೆ ಅಂತ ಇದೆಲ್ಲ ಸಂಭ್ರಮ ನಡ್ಕೊಂಡು ಹೋಗ್ತಾ ಇರುತ್ತೆ ಇದೆಲ್ಲದರ ನಡುವೆ ಹುಡುಗ ಹುಡುಗಿ ಚಿಂತೆ ಯಾರಿಗೂ ಇಲ್ಲ ಅವ್ರು ಬಿಟ್ಬಿಡ್ರೋ ನಮ್ಮನ್ನು ಅವರು ಬೇಗ ಮುಗಿಸ್ ಬಿಟ್ಬಿಟ್ರೆ ಇಬ್ಬರು ಮಾತಾಡ್ಕೋತೀವಿ ಎಲ್ಲ ನೋಡಿ ಹೋಗ್ರಿ ಅಂತಾರೆ ಇದೆಲ್ಲ ಚಿಂತೆ ಎಲ್ಲಾರಿಗೂ ಒಂದೊಂದು ಚಿಂತೆ ಮೆರವಣಿಗೆ ಹೀಗೆ ಮೆರವಣಿಗೆ ಒಂದು ಮದುವೆ ಮೆರವಣಿಗೆನೇ ಹೇಗಿರಬೇಕಾದ್ರೆ ಪ್ರಪಂಚದ ಮೆರವಣಿಗೆ ಹೇಗಿರಬೇಕು ತೆಗೆದು ನೋಡಿ ಒಂದು ದಿವಸ ಪೇಪರ್ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಮೊದಲನೇ ಪುಟದಿಂದ ಹನ್ನೆರಡನೇ ಪುಟಕ್ಕೆ ಬರೋ ತನಕಾನು ಏನೇನು ಸುದ್ದಿ ರೀ ಕಣ್ಣಿಗೆ ರಾಚು ಅಂಥದ್ದು ಅಲ್ಲಿ ಅನಾಹುತ ಆಯಿತು ಇಲ್ಲಿ ಅದ್ಭುತ ಆಯಿತು ಅಯ್ಯೋ ಚಂದ್ರನ ಮೇಲೆ ಹೋಗ್ಬಿಟ್ವಿ ನಾವು ಓ ಮಂಗಳ ಗ್ರಹ ಹತ್ತಿರ ಹೋಗಿದೀವಿ ಈ ಸೂರ್ಯನ ಹತ್ತಿರನೂ ಹೋಗ್ತಾ ಇದ್ವಿ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ನಾವೆಲ್ಲನೂ ಪಕ್ಕದ ಧ್ವನಿ ಯಾರು ಅಂತೂ ಗೊತ್ತಿಲ್ಲದ ಮನುಷ್ಯನಿಗೆ ಚಂದ್ರಗ್ರಹದ ಚಂದ್ರದಲ್ಲಿ ಯಾವ ಮುಖ ಕಾಣಿಸಲ್ಲ ಅದ್ರ ಬಗ್ಗೆ ವಾತಾವರಣ ಚಿಂತೆ ನನಗೆ ಮಂಗಳ ಗ್ರಹದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ನನಗೆ ಗೊತ್ತು ಪಕ್ಕದ ಮನೆಯಲ್ಲಿ ಗೊತ್ತಿಲ್ಲ ನನಗೆ ಪ್ರಪಂಚ ಬದಲಾಗ್ತಿರೋದು ಆ ವಿಮಾನ ನೋಡಬೇಕು ಬೇರೆ ದೇಶಕ್ಕೆ ಹೋಗಬೇಕು ಆ ಶಾಪಿಂಗ್ ಕಾಂಪ್ಲೆಕ್ಸ್ ನೋಡ್ಬೇಕು ನೀವು ಕಳ್ಕೊಂಡು ಹೋಗ್ಬಿಡ್ತೀವಿ ನಾವು ಒಂದು ದಿವಸ ಹೋದರೆ ಒಂದು ಇಡೀ ದಿವಸ ಬೇಕು ಶಾಪಿಂಗ್ ಕಾಂಪ್ಲೆಕ್ಸ್ ನೋಡ್ಕೊಂಡು ಬರಬೇಕಾದ್ರೆ ಒಂದು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಹೋಗ್ಬಿಡಿ ನೀವು ಅಮೆರಿಕಾದಲ್ಲಿ ಲಾಸ್ ಆಂಜಲಲ್ಲಿ ಯಾವಾಗ ಹೋಗ್ತೀವಿ ಯಾವಾಗ ಬರ್ತೀವಿ ಗೊತ್ತೇ ಆಗಲ್ಲ ಮಾಯಾ ಲೋಕ ಅಂದರೆ ಮಾಯಾ ಲೋಕ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಘಟನೆಗಳು ಅದ್ಭುತ ಘಟನೆಗಳು ಆಗ್ತವೆ ಒಂದಾದ್ಮೇಲೆ ಒಂದು ಆಗ್ತಾನೆ ಇದೆ ನಡೀತಾನೆ ನಡೀತಾನೆ ಇದೆ ಹೇಗೇ ಈ ಮೆರಗನ್ನು ಹೊಳಪನ್ನು ನೋಡ್ತಾ 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 ಏನಾಗಿದೆ ನಾನು ಯಾರು ಅಂತ ಮರೆತು ಹೋಗ್ಬಿಟ್ಟಿದ್ದೆ ಅದು ನೋಡ್ತಾ ನೋಡ್ತಾ ಅನ್ನಲ್ವ ಸಲ ಅಯ್ಯೋ ಅದು ನೋಡ್ತಾ ನೋಡ್ತಾ ಎಷ್ಟು ಸಲ ಆಗುತ್ತೆ ನಮಗೆ ಅಂಗಡಿಗೆ ಹೋಗಿರ್ತೀವಿ ಸಾಮಾನು ತರಬೇಕು ಅಂತ ಇನ್ನೇನೋ ನೋಡಿ ತರೋದೇ ಮರ್ತು ಬಿಟ್ಟಿರ್ತೀವಿ ಅದು ಮೂಲ ವಿಷಯ ಮರೆತು ಹೋಗಿದೆ ಎಷ್ಟು ಸಲ ಆಗುತ್ತೆ ನಾವು ಯಾರು ಅನ್ನೋದು ಮರೆತು ಬಿಟ್ಟಾಗ ಸ್ವಲ್ಪ ಅಹಂಕಾರ ಬಂದಾಗ ಜಾಸ್ತಿ ಮರಿತೀವಿ ಒಬ್ಬ ಮನುಷ್ಯ ಬ್ಯಾಂಕಿಗೆ ಹೋದ ಬ್ಯಾಂಕಿಂತ ವೀಸಾ ಸೆಂಟರ್ ಅನ್ನೋದು ಭಾಷೆ ಒಂದು ವೀಸಾ ಸೆಂಟ್ರಿಗೆ ಹೋದ ವೀಸಾಗೆ ಅಪ್ಲೈ ಮಾಡಿದ್ದಾನೆ ಆಗಿ ಹೋದ ಸೀದಾ ಕೌಂಟ್ರಿಗೆ ಹೋದ ಹಾಂ ನಾನು ವೀಸಾ ತೊಗೊಳ್ ಮಾಡಿಕೊಡಿ ಅಂತ ಅವ್ರ ಹೆದರು ಕ್ಯೂ ಇದೆ ಕ್ಯೂ ಅಲ್ಲಿ ಬನ್ನಿ ಕ್ಯೂ ಹಿಂದೆ ಬನ್ನಿ ಅಂದರು ಅವ್ನು ಬಂತು ನಾನು ಯಾರು ಗೊತ್ತಾ ಅಂತ ಕೇಳ್ದ ಉದ್ದಾಡ್ತನ ಅದಲ್ವಾ ನಾನು ಯಾರು ಗೊತ್ತಾ ಅಂತ ಕೇಳ್ದ ಹುಡುಗಿಗೆ ಅವ್ಳಿಗೆ ಒಂದು ನಿಮಿಷ ಹಿಂಗೆ ನೋಡಿದ್ಲು ತಮ್ಮ ಆಫೀಸ್ದಾಗ ಸರ್ ಬನ್ನಿ ಇಲ್ಲಿ ಈ ಪಾಪಿ ಯಾರೋ ಬಂದಿದ್ದಾರೆ ಅವ್ರು ಯಾರು ಒಂದು ಗೊತ್ತಿಲ್ಲ ಅಂತ ನನ್ನೇ ಕೇಳ್ತಾರೆ ಅವ್ರನ್ನ ಯಾರು ಅಂತ ನೋಡಿ ಸ್ವಲ್ಪ ಅವ್ರು ನಾನು ತಾನು ಯಾರು ಅಂತ ಗೊತ್ತಿಲ್ಲ ನನಗೆ ಅವನು ಹಾಗೆ ನಮ್ಮ ಇರುವನ್ನು ನಾವು ಮರೆತು ಬಿಟ್ಟು ಮೆರವಣಿಗೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಇದು ಆಗೋದು ಎಲ್ರಿಗೂ ಎಲ್ಲರಿಗೂ ಆಗತ್ತೆ ಯಾವ ಕಾಲಕ್ಕೂ ಆಗತ್ತೆ ನಾನು ಪರೀಕ್ಷೆ ಓದಬೇಕು ಅಂತ ಬಂದವನು ನನ್ನ ಉದ್ದೇಶ ಮರೆತುಬಿಟ್ಟು ಇನ್ನೇನೋ ಮಾಡ್ಕೊಂಡಿರ್ತೀನಿ ನಾನು ಆ ಕಡೆ ಈ ಕಡೆ ಸಿನಿಮಾಗೆ ಹೋಗೋದಾಗತ್ತೆ ಸ್ನೇಹ ಆ ಪ್ರೇಮ ಎಲ್ಲ ಬಂದ್ಬಿಡುತ್ತೆ ಅದು ಹೊತ್ತಿಗೆ ಬಂದಾಗ ನಾವು ಉದ್ದೇಶನ ಮರೆತು ಹೋಗ್ಬಿಡುತ್ತೆ ಒಂದು ಆದ ಘಟನೆ ಇದು ಟೋಕಿಯೋ ಏರ್ಪೋರ್ಟಲ್ಲಿ ಟೋಕಿಯೋ ಏರ್ಪೋರ್ಟ್ ತುಂಬ ಚೆಂದದ ಏರ್ಪೋರ್ಟ್ ಅದು ಟೆಕ್ನಾಲಜಿ ಆರ್ ದಿ ಬೆಸ್ಟ್ ಟೋಕಿಯೋ ಏರ್ಪೋರ್ಟಲ್ಲಿ ಒಬ್ಬ ಮನುಷ್ಯ ಹೋದ ಅವನು ಅಮೇರಿಕನ್ ಅವನು ಅವನು ಹೋಗಿಬಿಟ್ಟು ಇದು ಟೈಮ್ ಇದೆ ಮಧ್ಯಾಹ್ನ ಮೂರುವರೆಗೆ ಫ್ಲೈಟು ಈಗ ಹನ್ನೆರಡು ಆಗಿದೆ ಏನು ಬೇಕಾದಷ್ಟು ಟೈಮ್ ಇದೆಯಲ್ಲ ಅಂತ ಒಳಗೆ ಬಂದ ನೋಡ್ದೆ ಅಲ್ಲೊಂದು ತೂಕ ಮಾಡೋ ಮಷಿನ್ ಇತ್ತು ವೇಯಿಂಗ್ ಮಷಿನ್ ಇರ್ತದಲ್ಲ ಒಂದು ಕಾಯಿನ್ ಹಾಕಿದರೆ ಅದು ನಿಮಗೆ ತೂಕ ಹೇಳುತ್ತೆ ಎಷ್ಟು ತೂಕ ಅಂತ ನೋಡೋಣ ಅಂತ ಹೇಳ್ದೆ ಅದ್ಮೇಲೆ ಒಂದು ಬೋರ್ಡ್ ಇತ್ತು ಇದು ವಿಶೇಷವಾದಂಥ ತೂಕದ ಯಂತ್ರ ಇದು ವಿಶೇಷವಾದದ್ದು ಅಲ್ಲಿ ನೀವು ಕಾಯಿನ್ ಹಾಕಿದರೆ ಬರೀ ತೂಕ ಮಾತ್ರ ಹೇಳಲ್ಲ ಅದು ನಿಮ್ಮ ಹೆಸರು ಹೇಳುತ್ತೆ ನೀವು ಯಾವ ದೇಶದವರು ಅಂತ ಹೇಳುತ್ತೆ ನಿಮ್ಮ ತೂಕ ಹೇಳುತ್ತೆ ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದು ಹೇಳುತ್ತೆ ಅದು ಇವಲ್ಲ ಇವನ ಒಳ್ಳೆ ಭವಿಷ್ಯ ಹೇಳೋಂಗಾಯ್ತಲ್ಲ ಇದು ನೋಡೋಣ ಅಂತ ಕಾಯಿನ್ ಹಾಕಿ ಅದನ್ನ ತಿಂತ್ಕೊಂಡ ಗುಡ್ ಮಾರ್ನಿಂಗ್ ಜಾನ್ಸನ್ ಅಂತದು ಯುವ ಹೆಸರು ಜಾನ್ಸನ್ ಯು ಆರ್ ಫ್ರಮ್ ಅಮೇರಿಕಾ ಯು ಆರ್ ಗೋಯಿಂಗ್ ಟು ಲಾಸ್ ಆಂಜಲಸ್ ನೋ ಬ್ಯಾಕ್ ಯುವರ್ ಫ್ಲೈಟ್ ಇಸ್ ಅಟ್ ತ್ರೀ ತರ್ಟಿ ಹ್ಯಾವ್ ನೈಸ್ ಫ್ಲೈಟ್ ಅಂತು ಕಾರ್ಡು ಬಂತು ತೂಕನ ಹೇಳ್ತು ಇವನಂತ ನನ್ನ ಹೆಸರ ಗೊತ್ತಾಯ್ತು ಇದಕ್ಕೆ ಸ್ಕ್ರೀನ್ ಹಾಕಿರ್ಬೇಕು ಏನಾರು ಕ್ಯಾಮ್ರಾ ಹಾಕಿರ್ಬೇಕು ನೋಡೋಣ ಅಂತ ಹೇಳಿದ ಅಲ್ಲಿ ಇದಕ್ಕೆ ಹೋದ ಒಂದು ರೂಮಿಗೆ ವೇಟಿಂಗ್ ರೂಮ್ ಇರ್ತದಲ್ಲ ಅಲ್ಲಿ ಹೋಗಿ ತನ್ನ ಬದಲಾಯಿಸ್ಕೊಂಡು ಅಡ್ರೆಸ್ ಬದಲಾಯಿಸ್ಕೊಂಬಂದ ಈಗ ನೋಡೋಣ ಮೋಸ ಮಾಡ್ತೀನಿ ಹೆಂಗೆ ಗೊತ್ತಾಗುತ್ತೆ ಅಲ್ಲಿ ನಿಂತ್ಕೊಂಡು ಮುಖ ಸೊಟ್ಟ ಮಾಡ್ಕೊಂಡು ನಿಂತ್ಕೊಂಡು ಹೀಗೆ ಅದು ಹೇಳ್ತಿದ್ದು ಗುಡ್ ಆಫ್ಟರ್ನೂನ್ ಜಾನ್ಸನ್ ಯು ಆರ್ ಫ್ರಮ್ ಅಮೇರಿಕಾ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಲಾಸ್ ಆ್ಯಂಜಲೀಸ್ ಯುವರ್ ಫ್ಲೈಟ್ ಈಸ್ ಅಟ್ ತ್ರೀ ಥರ್ಟಿ ಯುವರ್ ವೇಟ್ ಈಸ್ ಏಯ್ಟಿ ಒನ್ ಕಿಲೋಗ್ರಾಮ್ಸ್ ಆ್ಯಂಡ್ ಯು ಗರ್ ಟು ಅವರ್ಸ್ ಫಾರ್ ದಿ ಫ್ಲೈಟ್ ಸ್ಟಿಲ್ ಅಂತ ಹೇಳ್ತೀವಿ ಹಲೋ ಇವನು ಡ್ರೆಸ್ ಚೇಂಜ್ ಮಾಡಿಕೊಂಡ್ರೆ ಗೊತ್ತಾಯ್ತಾ ಇದಕ್ಕೆ ಮತ್ತೆ ಹೋದ ವೇಟಿಂಗ್ ರೂಮಿಗೆ ಈ ಸಲ ಅಲ್ಲಿ ಮೇಕಪ್ ರೂಮ್ ಮೇಕಪ್ ಇರ್ತಾರೆ ಟ್ಯಾಟು ಹಾಕೋರು ಇರ್ತಾಯಿರಲಿಲ್ಲ ಅಲ್ಲಿ ಕರ್ಕೊಂಡವ್ರನ್ನ ನಮ್ಮ ಮುಖಕ್ಕೆಲ್ಲ ಬೇರೆ ಬೇರೆ ಬಣ್ಣ ಹಾಕಿಬಿಡಿ ಬಣ್ಣ ಹಾಕೊಂಡು ತಲೆಗೊಂದು ಕ್ಯಾಪ್ ಹಾಕ್ಕೊಂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ವಿಕಾರ ವಿಕಾರ ಮಾಡಿಕೊಂಡು ಮತ್ತು ಈ ಸಲ ಹೋಗಿ ಬುದ್ಧಾಮ್ ಹಿಂಗೆ ಬಗ್ಗಿ ಹಿಂಗೆ ನಿಂತ್ಕೊಂಡು ಅದ್ರ ಮುಂದೆ ಗೊತ್ತಾಗ್ಬಾರ್ದಲ್ಲ ಅದಕ್ಕೆ ಅದು ಈ ಸಲ ಹೇಳ್ತೀವಿ ವೆಲ್ಕಮ್ ಜಾನ್ಸನ್ ಗುಡ್ ಆಫ್ಟರ್ನೂನ್ ಯು ಆರ್ ಫ್ರಮ್ ಅಮೇರಿಕಾ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಲಾಸ್ ಆ್ಯಂಜಲೀಸ್ ಯುವರ್ ಫ್ಲೈಟ್ ಹೋದ್ರೆ ತ್ರೀ ತರ್ಟಿ ಸಾರಿ ಯು ಮಿಸ್ ದ ಫ್ಲೈಟ್ ವೇಟ್ ಫಾರ್ ದ ನೆಕ್ಸ್ಟ್ ಫ್ಲೈಟ್ ಇವನು ಆ ವೇಯಿಂಗ್ ಮಷೀನಿಗೆ ಮೋಸ ಮಾಡೋಕೆ ಹೋಗಿ ತಾನೇ ಮೋಸ ಆಗಿದ್ದ ಅಂದರೆ ತಾ ಬಂದದ್ದು ಅದಕ್ಕೆ ಏರ್ಪೋರ್ಟಿಗೆ ವಿಮಾನ ಹಿಡಿದು ತಾನು ಊರಿಗೆ ಹೋಗ್ಬೇಕು ಅದನ್ನು ಬಿಟ್ಟ ಇದಕ್ಕೆ ಮೋಸ ಮಾಡೋಕ್ಕೆ ನಿಂತ್ಕೊಂಡ ನಾವೆಲ್ಲರೂ ಬಹುಶಃ ಹಾಗೆ ಮಾಡ್ತೀವಿ ಪ್ರಪಂಚದ ಬದುಕಿನ ಸಂಭ್ರಮದಲ್ಲಿ ತೇಲಿ ಹೋಗ್ತಿರುವಾಗ ಸಾರ್ಥಕವಾದಂಥ ಸಂತೃಪ್ತ ಬದುಕಿನ ಟಿಕೆಟನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಅಂತ ಹೆದರಿಕೆ ಆಗುತ್ತೆ ಕಳ್ಕೊಳ್ಳೋದು ಯಾವಾಗ ಅಂದರೆ ನಾನು ಯಾರು ಅಂತ ಗೊತ್ತಿಲ್ಲದೆ ಹೋದಾಗ ಅದು ಮರ್ಯಾದೆ ಇರೋದಕ್ಕೆ ಹೆಂಗೆ ಸಾಧ್ಯ ನಾನು ಇರೋ ಸಮಯದಲ್ಲಿ ಮಾತಾಡಬೇಕು ನಾನು ಅಷ್ಟೇ ನೀನು ಹತ್ತು ನಿಮಿಷ ಇದೆ ನನಗೆ ಈ ಮರ್ಯಾದೆ ಇರೋಕ್ಕೆ ಹೆಂಗೆ ಸಾಧ್ಯ ನಾನು ಈ ಪ್ರಪಂಚ ಮೆರಗಿಲ್ವಾ ಹೊರಗೆ ಹೋದ್ರೆ ಹಿಡ್ಕೊಂಡ್ಬಿಡ್ತದೆ ಎಳೀಬೇಕು ಆ ಆದೃಶ್ಯ ಎಳಿತದೆ ಈ ಸಮಾರಂಭ ಎಳಿತದೆ ಈ ಕಾರ್ಯಕ್ರಮ ಜನ ಎಳೀತಾರೆ ಹೆಂಡತಿ ಮಕ್ಕಳು ಪ್ರೀತಿ ಎಲ್ಲ ಎಳಿತದೆ ನನ್ನ ಬಿಟ್ಟು ಬೇರೆ ಮರಗಾಗದೇ ಇರೋದು ಹೇಗೆ ಬೇರೆಗೆ ಇರುವ ನೆನಪಿಡೋದು ಹೇಗೆ ನಾನು ಅದಕ್ಕೊಂದು ಚೆಂದ ಹೇಳ್ತಾರೆ ಒಬ್ಬರು ದಾಸರಿದ್ರು ನಮ್ಮ ರಾಜಸ್ಥಾನ್ ಕಡೆಗೆ ಸುಂದರ ದಾಸ್ ಅಂತ ಒಬ್ಬರಿದ್ರು ಅವ್ರ ದಾಸರು ಊರೂರು ತಿರ್ಗೋರು ಒಂದ್ಸಲ ಅಜ್ಮೇರಿಗೆ ಬಂದ್ರಂತೆ ಅಜ್ಮೇರಿಗೆ ಬಂದಾಗಲೊಬ್ಬ ನವಾಬ ನವಾಬ್ದು ಕೇಳಬೇಕಾಗಿಲ್ಲ ಭಾರಿ ವಿಷಯ ಅಂತ ಎಲ್ಲ ಚೆನ್ನಾಗಿತ್ತು ನವಾಬ ತಮ್ಮ ಕರ್ಸ್ಕೊಂಡ ತನ್ನ ಬರ ಮನೆಗೆ ಸುಂದರ ಸುಂದರದಾಸನ ಗಟ್ಟಿ ಕಾಲು ಹಿಡ್ಕೊಂಡ ಸ್ವಾಮಿ ನನ್ನ ಕಡೆ ಎಲ್ಲ ಇದೆ ಹಣ ಇದೆ ಗೌರವ ಇದೆ ಎಲ್ಲ ಸೈನ್ಯ ಇದೆ ಎಲ್ಲ ಇದೆ ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ ನೀವು ಯಾವಾಗಲೂ ಸಂತೋಷವಾಗಿ ಇರ್ತೀರಿ ಇರ್ತೀರಿ ನೀವು ಸಂತರು ನಿಮ್ಮ ಕಡೆ ಏನೂ ಇಲ್ಲ ಆದರೂ ಸಂತೋಷವಾಗಿ ಇರ್ತೀರಲ್ಲ ಹೇಗೆ ನನಗದು ಕಲಿಸ್ಕೊಟ್ಬಿಡಿ ಸಂತೋಷವಾಗಿರೋದು ಅಂತ ಕಲಿಸ್ಕೊಡಿ ಅಂತ ಹಾಗಾದ್ರೆ ಬಾ ಅಂದರು ಕೂಡ್ಸಿದ್ರು ಅವನ ಕುರ್ಚಿ ಮೇಲೆ ಮುಂದೊಂದು ಟೇಬಲ್ ಮೇಲೆ ಒಂದು ದೊಡ್ಡ ಅಗಲ ಬಾರಿದ ಪಾತ್ರೆ ಇರ್ತದಲ್ಲ ಕಂಚಿನ ಪಾತ್ರೆ ತರಿಸಿದ್ರು ದೊಡ್ಡದೊಂದು ಅದ್ರ ತುಂಬ ನೀರು ಹಾಕಿದರು ನೀರು ಹಾಕಿ ತಮ್ಮ ಚೋಳಿಗೆಯಿಂದ ಭಸ್ಮ ತೆಗೆದ್ರು ಒಂದಿಷ್ಟು ಭಸ್ಮ ಹಾಕಿ ಜೋರಾಗಿ ಕಲಕಿದ್ರು ಮುಖ ನೋಡ್ಕೋ ಅಂದರು ಹಿಂಗೆ ನೋಡ್ದ ಮುಖ ಕಾಣಿಸಲ್ಲ ಅಂದ ಯಾಕೆ ಆ ಬಸ್ಬು ಹಾಕಿದ್ದಿರಲಿಲ್ಲ ಹೆಂಗೆ ಕಾಣಿಸುತ್ತೆ ಕಾಣಿಸೋದಿಲ್ಲ ಅಂದ ಹೌದಾ ಇರಲಿ ನೀರೆಲ್ಲ ತಗ್ಸಿದ್ರು ಸ್ವಚ್ಛ ನೀರು ಹಾಕ್ಸ್ಕೊಂಬಂದರು ಕ್ಲೀನ್ ಸ್ವಚ್ಛ ನೀರು ಹಾಕಿದರು ಹಾಕ್ಬಿಟ್ಟು ಒಂದು ಕಡ್ಡಿ ಹಾಕಿ ಅಲುಗಾಡಿಸ್ತಾಯಿದ್ರು ಈಗ ನೋಡು ಅಂದರು ಅವು ನೋಡ್ದೆ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಸ್ಪಷ್ಟವಾಗಿ ಕಾಣಿಸ್ತಾ ಅಲಗಾಡಿಸ್ತಾ ಇದ್ದೀರಲ್ಲ ನೀವು ನೀರು ಕಲಗ್ತಾ ಇರೋದ್ರಿಂದ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಮುಖ ಅಂದ ಹಂಗೊಂದು ಹತ್ತು ನಿಮಿಷ ಇಲ್ಲೇ ಕೂತಿರು ಅಂದರು ಆ ಕಡ್ಡಿ ತೆಗೆದ್ರು ಹತ್ತು ನಿಮಿಷಕ್ಕೆ ನೀರು ಪೂರ್ತಿ ಶಾಂತ ಆಯಿತು ಈಗ ನೋಡು ಅಂದರು ಈಗ ಸ್ಪಷ್ಟ ಕಾಣಿಸುತ್ತೆ ಅಂದ ಇದೇ ನೋಡಪ್ಪ ನಿನಗೆ ದರ್ಶನ ಆಗೋದು ಅಂದರು ಏನು ಅಂದ ಮೊದಲು ನಾನು ಭಸ್ಮ ಹಾಕಿ ಅಲುಗಾಡಿಸಿದ್ನಲ್ಲ ನೀರು ಮಲೀನ ಆಗಿತ್ತು ಕೊಳಕಾಗಿತ್ತು ಮಣ್ಣಾಗಿರೋದ್ರಿಂದ ದಿನ ಮುಖ ಕಾಣಿಸಲ್ಲ ಎರಡನೇ ಸಲ ಏನು ಮಾಡಿದೆ ಶುದ್ಧ ನೀರನ್ನೇ ಹಾಕಿದ್ದೆ ನಾನು ಸದಾ ಕಾಲ ಕಲಕ್ತಾ ಇದ್ದೆ ಕಲಕ್ತಾ ಇದ್ದೆ ಅದು ಕೂಡ ಮುಖ ಸ್ಪಷ್ಟ ಕಾಣಿಸ್ಲಿಲ್ಲ ಶುದ್ಧ ನೀರು ಕಲರ್ತಾ ಇದ್ದೆ ಕಾಣಿಸ್ತಿಲ್ಲ ಮೊದಲನೇದು ಮಲೀನತೆ ಎರಡನೇದು ಚಂಚಲತೆ ಮಲಿನತೆ ಚಂಚಲತೆ ಇದ್ದರೆ ಮುಖ ಕಾಣಿಸಲ್ಲ ಮಗು ಮುಖಾನೇ ಕಾಣಿಸ್ತಿ ಹೋದಾಗ ಆತ್ಮದರ್ಶನ ಹೆಂಗಾದೀತು ಮುಖಾನೇ ಕಾಣಿಸ್ತಿ ಹೋದಾಗ ಆತ್ಮದರ್ಶನ ಆಗೋಕೆ ಸಾಧ್ಯ ಇದೆಯಾ ಅದಾಗಿಲ್ಲ ಅದಕ್ಕೆ ಹೇಳ್ತಾ ಇರೋರು ಮೊದಲು ಮಾಡಬೇಕಾದದಿಷ್ಟೇ ಬರೀ ಚಿತ್ತ ಮಲೀನ ಆದಾಗ ಮನಸ್ಸಲ್ಲಿ ಬರೀ ಕೆಟ್ಟ ವಿಚಾರ ಬಂದಾಗ ಎಷ್ಟು ಸಲ ಆಗುತ್ತೆ ಮನಸ್ಸಲ್ಲಿ ಕೆಟ್ಟ ವಿಚಾರ ಬರುತ್ತೆ ದಯವಿಟ್ಟು ನೋಡಿ ಘಟನೆ ಆಗೋದು ಐದು ಸೆಕೆಂಡು ನಾನು ಬೆಳಗ್ಗೆ ವಾಕಿಂಗ್ ಹೋದೆ ಅಂತ ಇಟ್ಕೊಳ್ಳಿ ಹೆಂಡತಿ ಜೊತೆಗೆ ವಾಕಿಂಗ್ ಹೋಗಿನಿ ಯಾರು ಬಂದರು ನಿನ್ನಂಥ ಮೂರು ಖಾಯಿನ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ ಅವನು ಬಂದ ಎಷ್ಟು ಟೈಮ್ ತೊಗೊಂಡು ಅನ್ಬೇಕಾದ್ರೆ ಅವನು ಎರಡು ಸೆಕೆಂಡು ನಿನ್ನಂಥ ಮೂರು ಖೈನ್ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ ಅವನು ನಾನು ಮುಗಿತ ಅಲ್ಲಿಗೆ ನಾನು ಕುದಿಯೋಕ್ಕೆ ಶುರು ಆಯಿತು ಬೆಳಿಗ್ಗೆ ಎದ್ದು ಸಿಕ್ಕ ನೋಡ್ರಿ ಅವನು ಇಡೀ ದಿವಸ ಹಾಳಾಗೋಯ್ತು ನಂದು ಅನ್ನಲ್ವನು ಬೆಳಿಗ್ಗೆ ಸಿಕ್ಕ ನೋಡ್ರಿ ಅವನು ಮಾತಾಡಿದ್ದು ಇಡೀ ದಿವಸ ಹಾಳಾಗೋಯ್ತು ಅಲ್ಲ ರೀ ನಾನು ಮೂರ್ಖಾನ ನಾನು ನಾನು ಮೂರು ಖಾನ ಅವನು ಅದು ನಾನು ಹೆಂಡ್ತಿ ಪಕ್ಕದಲ್ಲಿದ್ದಾಗ ಆಕೆ ಗೊತ್ತಿದೆ ನಾ ಇದ್ದೀನಿ ಅಂತ ಅದ್ರ ಆಕೆಗೆ ನಾ ಆಕೆ ಮುಂದೆ ಹೇಳೋದಲ್ಲ ಮೂರ್ಖ ಅಂತ ಹೇಳ್ತಾನೆ ಅಂಥೇಳಿ ಇಡೀ ದಿವ್ಸ ಗೊಯ್ 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 ಇಡೀ ದಿವಸದ್ದು ಅಲ್ಲಿ ಕೆಡಿಸ್ಕೊಂಡ್ಬಿಡ್ತೀನಿ ನಾನು ಇಲ್ವಾ ಅನ್ನಲ್ವ ನೀವು ಬೆಳಗ್ಗೆ ಸಿಕ್ಕನೂ ಇಡೀ ದಿವಸ ಹಾಳಾಯಿತು ಅಂತ ಅವ್ನು ಬೈದದ್ದು ಎಷ್ಟು ನಿಮಗೆ ಎರಡು ಸೆಕೆಂಡು ಆ ಉಳಿದು ಇಪ್ಪತ್ತ್ಮೂರು ಗಂಟೆ ಅಷ್ಟು ನಿಮಿಷ ಸೆಕೆಂಡ್ ಹಾಳು ಮಾಡ್ಕೊಂಡಿದ್ದಾರೆ ನಾನೇ ಮಾಡ್ಕೊಂಡಿದ್ದಲ್ಲ ಮನಸ್ಸು ಆಗಿ ಹೋಗಲಿಲ್ಲ ಅದಕ್ಕೆ ಹೇಳ್ತೀನಿ ಇದೆ ಮೊಮೆಂಟ್ ಯು ಥಿಂಕ್ ಆಫ್ ನೆಗೆಟಿವ್ ಥಿಂಗ್ಸ್ ಯುವರ್ ಮೈಂಡ್ ಗೆಟ್ಸ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್ ಎಲ್ಲಿವರೆಗೂ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರೋ ಮಾಡ್ತಾ ಇರ್ತೀರೋ ಈಗ ನಾನು ಕೋಪ ಬಂದು ಇನ್ನು ಯಾರ ಮೇಲೋ ಅದು ಹೇಳ್ತಾರೆ ಹೇಗಿದೆ ಅಂದರೆ ಮನಸ್ಸಾಗೋದು ನನ್ನ ಕೈಯ್ಯಲ್ಲಿ ಬೆಂಕಿ ಹಿಡ್ಕೊಂಡು ಯಾರೋ ತಲೆ ಮೇಲೆ ಹಾಕಬೇಕು ಅಂತ ಹೋದರೆ ಮೊದಲು ನಿಮ್ಮ ಕೈ ಸುಡುತ್ತೆ ಆಮೇಲೆ ಅವ್ರ ತಲೆ ಸುಡುತ್ತೆ ನಿಮ್ಮ ಮನಸ್ಸಲ್ಲಿ ಕೆಟ್ಟ ವಿಚಾರ ಬಂದ ತಕ್ಷಣ ನಿಮ್ಮ ಮನಸ್ಸು ಕಾಳಾಗೋಯಿತು ಈ ಮನೆಗೆ ಮೈಂಡ್ ಕೆನಾಟ್ ಥಿಂಕ್ ಪ್ರಾಪರ್ಲಿ ಮಾಡೋಕ್ಕಾಗೋದಿಲ್ಲ ಅದು ಮಲಿನತೆ ಅದು ಮತ್ತು ಅದು ಅಷ್ಟೇ ಬರೋದಿಲ್ಲ ಮಲಿನತೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಒಳ್ಳೆ ವಿಚಾರ ಮಾಡಿ ಥಿಂಕ್ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಥಿಂಕ್ ಗುಡ್ ಹಿಂಗೆ ಗುಡ್ ಆಫ್ ಎವ್ರಿಬಡಿ ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ ಯಾರ ಬಗ್ಗೆ ಕೆಟ್ಟ ಮಾತಾಡೋದು ಮೊದಲು ವಿಚಾರ ನಿಮ್ಮಲ್ಲಿ ಬರಬೇಕಲ್ವ ಅದು ಅದು ಬೇಡ ಎರಡನೇದು ಚಂಚಲತೆ ಕಮ್ಮಿ ಆಗಬೇಕು ಅದಕ್ಕೂ ಸ್ವಲ್ಪ ಧ್ಯಾನ ಮಾಡಬೇಕು ನಾನೇನು ಇಡೀ ದಿವಸ ಧ್ಯಾನ ಮಾಡಿ ಅಂತ ಹೇಳಲ್ಲ ಬೆಳಗ್ಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮನಸ್ಸು ಚಂಚಲ ಭಾಳ ಎಷ್ಟು ಚಂಚಲ ಮನಸ್ಸು ಅಂದರೆ ನೀವು ಏನು ಬೇಡ ಅಂತೀರೋ ಅದನ್ನೇ ಮಾಡುತ್ತೆ ಧ್ಯಾನ ಮಾಡೋದಕ್ಕಿಂತ ಮೊದಲು ಮನೆ ಚೆನ್ನಾಗಿರುತ್ತೆ ಧ್ಯಾನ ಮಾಡಬೇಕು ಅಂತ ಕಣ್ಣು ಮುಚ್ಚಕ್ಕೆ ಕೂತರೂ ಪ್ರಪಂಚದೆಲ್ಲ ವಿಚಾರಗಳು ಆವಾಗೆ ಬರ್ತವೆ ಒಂದು ಸಣ್ಣ ಪ್ರಯೋಗ ಮಾಡಿಸಿದ್ದು ಹೆಂದು ಕಮ್ಮಿಗೋ ಮಾಡ್ಬೋದು ಅದನ್ನು ಒಂದು ಹತ್ತು ನಿಮಿಷ ಹತ್ತು ಸೆಕೆಂಡ್ ಕಣ್ಣು ಮುಚ್ಕೊಳ್ಳಿ ನೋಡೋಣ ಹತ್ತು ಸೆಕೆಂಡ್ ಜಸ್ಟ್ ಕಣ್ಣು ಮುಚ್ಕೊಳ್ಳಿ ಮುಚ್ಕೊಳ್ಳೋದು ಭಾಳ ಕಷ್ಟ ಕೆಲವರಿಗೆ ಕಣ್ಣು ಮುಚ್ಕೊಳ್ಳಿ ಏನಾಗಲ್ಲ ದಯವಿಟ್ಟು ಮುಂದೆ ಹದಿನೈದು ಸೆಕೆಂಡು ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ ಕಣ್ತಗಿರಿ ಹದಿನೈದು ಸೆಕೆಂಡ್ ಆಯಿತು ಏನು ಬಂತು ವಿಚಾರ ಮನಸ್ಸಲ್ಲಿ ಮೊಸಳೆಗಳೇ ಬಂತು ಮೊದಲು ಮೊಸಳೆ ವಿಚಾರ ಇರಲಿಲ್ಲ ನಿಮ್ಮ ತಲೆಗೆ ಮೊಸಳೆ ಕಲ್ಪನೆ ಕೂಡ ಇರಲಿಲ್ಲ ನಾನು ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ ಅಂತ ಹೇಳಿದ ತಕ್ಷಣ ಇವನ್ ಮೊಸಳೆ ಬಗ್ಗೆ ಮೊಸಳೆ ಬಗ್ಗೆ ಏನು ಹೇಳ್ತಾನೆ ಇವನು ಬರೇ ಮೊಸಳೆನೇ ಬಂದು ತಲೆಗೆ ದಿಸ್ ಈಸ್ ದ ನೇಚರ್ ಆಫ್ ಮೈಂಡ್ ಯಾವುದು ಬೇಡ ಅಂತಿರೋ ಅದೇ ನುಕ್ಕೊಂಡು ಬರುತ್ತೆ ಅದು ಆಗಬಾರ್ದು ಅಂದರೆ ಸ್ವಲ್ಪ ಸ್ಟೆಬಿಲಿಟಿ ಬರಬೇಕು ಸ್ವಲ್ಪ ಸ್ಟೆಬಿಲಿಟಿ ಬರಬೇಕಾದ್ರೆ ಒಂದು ಚೂರು ಐದು ನಿಮಿಷ ಧ್ಯಾನ ಮಾಡಿ ಸ್ವಲ್ಪ ಮಾಡಿ ನಿಧಾನಕ್ಕೆ ಬರುತ್ತೆ ಸಣ್ಣ ವಯಸ್ಸು ಕೆಲವೊಂತಾರೆ ಮೆ ಧ್ಯಾನ ಅದೆಲ್ಲ ರಿಟೈರ್ ಆದಮೇಲೆ ಶುರು ಮಾಡೋಣ ಮುಂದೆ ಭಾಳ ಟೈಮ್ ಇಲ್ಲ ವಾರಂಟಿ ಪೀರಿಯಡ್ ಮುಗಿದು ಹೋಗಿದೆ ಆಗಲೇ ನಾನು ಸಾಮಾನ್ಯವಾಗಿ ಹೇಳ್ತೀನಿ ನನಗೆ ಅರವತ್ತು ವರ್ಷ ಆದಾಗ ಹೇಳ್ಬಿಟ್ಟು ನಾನು ಹೆಂತಿದ್ದೆ ವಾರಂಟಿ ಪೀರಿಯಡ್ ಮುಗಿದು ಹೋಗಿದೆ ಎವ್ರಿ ಡೇ ಇಸ್ ಎನ್ ಎಕ್ಸ್ಟೆನ್ಷನ್ ಎನಿ ಡೇ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಸೇ ಥ್ಯಾಂಕ್ ಯು ಗಾಡ್ ಯು ಸ್ಯಾಂಕ್ಷನ್ ಒನ್ ಮೋರ್ ಡೇ ಫಾರ್ ಮಿ ಆದ್ದರಿಂದ ನಾನು ಹೇಳೋದು ಇಷ್ಟೇ ಸ್ವಲ್ಪ ಧ್ಯಾನ ಇದ್ದರೆ ಮನಸ್ಸು ಚಂಚಲತೆ ಕಮ್ಮಿ ಆಗುತ್ತೆ ಪಾಸಿಟಿವ್ ಥಾಟ್ಸ್ ಮಾಡಿದಾಗ ಮನಸ್ಸು ಶುದ್ಧಿ ಆಗುತ್ತೆ ಮಲಿನತೆ ಹೋಗ್ತದೆ ಸ್ವಲ್ಪ ಧ್ಯಾನ ಮಾಡಿದಾಗ ಚಂಚಲತೆ ಕಮ್ಮಿ ಆಗುತ್ತೆ ಮೂರನೇದು ಭಾಳ ಮುಖ್ಯವಾದದ್ದು ಅದಾದಮೇಲೆ ಸ್ವಲ್ಪ ನಾನು ಯಾರು ಒಂದು ಚಿಂತೆ ಮಾಡಬೇಕು ನಾನು ದೇಹನ ಇದು ಅದು ದೇಹ ನಾನು ದೇಹ ಇಬ್ಬರು ಒಂದೇ ಅಲ್ವಾ ಹಾಗಾದರೆ ಅವ್ರ ಬಗ್ಗೆ ದ್ವೇಷ ಯಾಕೆ ನನಗೆ ಒಂದು ಸಲ ನಾವೆಲ್ಲರೂ ಒಂದೇ ಒಂದೇ ಆತ್ಮಶಕ್ತಿ ಇದು ಅದಕ್ಕೆ ಹಂ ಬ್ರಹ್ಮಾಸ್ಮಿ ಅಂತ ಅನ್ನೋ ತತ್ವ ಬಂದದ್ದು ನಾನು ಸಣ್ಣವನಲ್ಲ ಆ ದೊಡ್ಡ ಬ್ರಹ್ಮ ಅಂತ ಏನು ಕರಿತೀರೋ ಅಪಾರ ಶಕ್ತಿ ಅಂತ ಕರಿತೀರೋ ದೈವ ಅಂತ ಕರಿತೀರೋ ದೇವರು ಅಂತ ಕರಿತೀರೋ ಅದರದೇ ಒಂದು ಅಂಶ ನಾನು ನಾನು ಸಣ್ಣವನ್ನಲ್ಲ ಅಂದ್ಕೊಂಡಾಗ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋಲ್ಲ ಸೆಕೆಂಡ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸೂ ಬರಲ್ಲ ನನ್ನ ಹಾಗೆ ಅವರು ಇದ್ದಾರಲ್ಲ ಅವರು ದೇವರಲ್ವ ನಾನು ದೇವರಲ್ವಾ ಎಲ್ಲರೂ ಆ ಶಕ್ತಿನೇ ಅದು ಅಂದ್ಕೊಂಡು ಸ್ವಲ್ಪ ತತ್ವಜ್ಞಾನದ ಕಡೆ ಮನಸ್ಸು ಮಾಡಿದಾಗ ಚೈತನ್ಯದ ಅರಿವಾಗ್ತದೆ ಇದು ಕಷ್ಟದ ದಾರಿ ಆದರೆ ಸಾರ್ಥಕವಾದ ದಾರಿ ಮಾಡ್ಕೋಬೇಕಾದಂಥ ದಾರಿ ಇನ್ನು ಕೊಡೋದೊಂದು ಇಂಪಾರ್ಟೆಂಟ್ ಮಾತು ಹೇಳಿ ಮುಗಿಸ್ಬೇಕು ನಾನು ಹಾಗಾದ್ರೆ ಬದುಕೋದು ಹ್ಯಾಕೆ ಬದುಕ್ಬೇಕು ನಾನು ಇರುವುದು ಮೆರವಣಿಗೆಯಲ್ಲಿ ಇರಬೇಕು ಆದರೂ ಇರುವನ್ನು ಮರಿಬಾರ್ದು ಮೆರವಣಿಗೆನ ಬಿಡೋಕ್ಕಾಗಲ್ಲ ನನಗೆ ಇರಬೇಕಾದ್ರೆ ಮೆರವಣಿಗೆಯಲ್ಲಿ ಇರಬೇಕು ನಾನು ಮೆರವಣಿಗೆಯಲ್ಲಿ ಇದ್ದುಕೊಂಡು ತಿಳ್ಕೋಬೇಕು ಅದಕ್ಕೆ ಮತ್ತೆ ನಾನು ಗುಂಡಪ್ಪನವ್ರಿಗೆ ಮೊರೆ ಹೋಗಬೇಕು ನಾನು ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಎ ಚಂದ ಹೇಳ್ತಾರೆ ಇದಕ್ಕಿಂತ ಸುಲಭ ಹೇಳೋಕ್ಕೆ ಸಾಧ್ಯ ಇಲ್ಲ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿ ಸೊಬ್ಬೆನೆ ನೀನು ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಎರಡು ಕೋಣೆ ಮಾಡ್ಕೋಬೇಕಂತೆ ಮನಸ್ಸಲ್ಲಿ ಎರಡು ಕಂಪಾರ್ಟ್ಮೆಂಟ್ ಮಾಡ್ಕೋಬೇಕು ಹೊರಗಿನ ಜಗತ್ತು ಬಿಡೋಕ್ಕಾಗಲ್ಲ ನನಗೆ ಹೊರ ಕೋಣೆಯಲ್ಲಿ ಲೋಗರ ಆಟಗಳನ್ನು ಆಡು ಜನರು ಆಡು ಆಟ ಆಡು ನಿನಗೇನೋ ಕೆಲಸ ಕೊಟ್ಟಿದ್ದಾರೆ ಯಾವುದು ಕೆ ಕೆಲಸ ನೌಕರದಾರಾಗಿದ್ಯೋ ಯಜಮಾನ ಆಗಿದ್ಯೋ ಯಾವುದೋ ಒಂದು ಜವಾಬ್ದಾರಿ ನಿನಗಿದೆ ಜವಾಬ್ದಾರಿಯನ್ನು ಗೊಣಗದೆ ಮಾಡು ಸಂಭ್ರಮದಿಂದ ಮಾಡು ಸಂತೋಷದಿಂದ ಮಾಡು ತೃಪ್ತಿಯಿಂದ ಮಾಡು ನೀನು ಕೊಟ್ಟ ಕೆಲಸವನ್ನು ಸಂಭ್ರಮದಿಂದ ಮಾಡು ಅದು ಮೆರವಣಿಗೆಯಲ್ಲಿ ಭಾಗವಹಿಸುವಂಥದ್ದು ಬದು ಅಲ್ಲೇ ಕೂತ್ಕೋಬೇಡ ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಮೆರವಣಿಗೆ ಮಾಡ್ತಾ ಮಾಡ್ತಾ ನಾನು ಮೆರವಣಿಗೆಗೆ ಬಂದವನಲ್ಲ ಮೆರವಣಿಗೆಗೆ ಬಂದಿದ್ದೀನಿ ಅದು ಬಂದು ಉದ್ದೇಶ ಬೇರೆ ಇದೆ ನಾನು ಬಂದಾಗ ಹುಟ್ಟಿದಾಗ ಸಣ್ಣ ಮಗುವಾಗಿದ್ದೆ ನಾನು ಕೊನೆಗೆ ಹೋಗುವಾಗ ಪರಿಶುದ್ಧನಾಗಿ ಹೋಗಬೇಕಲ್ವಾ ನನಗೆ ಮದರ್ ಥೆರಸ ಹೇಳಿದಂಥ ಮಾತು ನಾನು ಮರೆಯೋಕೆ ಸಾಧ್ಯವೇ ಇಲ್ಲ ಆಕೆ ಜೊತೆಗೆ ಮೂರು ದಿವಸ ಬದುಕಿದವನು ನಾನು ಎಪ್ಪತ್ತೊಂದನೇ ಇಸ್ವಿಗೆ ಆಕೆ ಒಂದು ಮಾತು ಹೇಳಿದ್ರು ನನಗೆ ಗೆದೇ ಜಲ್ ಅಂತಿದೆ ನೆನೆಸ್ಕೊಂಡಾಗ ಈಗಾದರೂ ಕೂಡ child you should have dignity in death. nana, dignity in death. life baghe kaliday, budhikin eli khanata baghe kaliday, savin eli khanata kaliday, mother, what is dignity in death? nakiya de, mother, what is dignity in death? nakiya Ake mother, what is dignity in death? son, i still feel her finger on my chest. she put her hand on my chest and said, son, the little heart inside you is a temple of god. the little heart inside the temple of god. ನೀನು ಹೃದಯ ಇದೆಯಲ್ಲ ಒಳಗಡೆ ಅದು ಭಗವಂತನ ಆವಾಸ ಸ್ಥಾನ ಅದು ಇಟ್ ಶುಡ್ ಆಲ್ವೇಸ್ ಬಿ ಕ್ಲೀನ್ ಶುಡ್ ಆಲ್ವೇಸ್ ಬಿ ಕ್ಲೀನ್ ಯಾಕೆ ಹೇಳ್ತಾಳೆ ಇಸ್ ಆ ಕೀಪ್ ಇಟ್ ಆಲ್ವೇಸ್ ಕ್ಲೀನ್ ಇಫ್ ಯು ಕ್ಯಾನ್ ಕೀಪ್ ದಿ ಹಾರ್ಟ್ ಕ್ಲೀನ್ ಇನ್ ದಿ ಮೊಮೆಂಟ್ ಆಫ್ ಡೆತ್ ಯು ಅಪ್ ಟು ದಿ ಹೆವನ್ಸ್ ಲುಕ್ ಇನ್ ಟು ದ ಐಸ್ ಆಫ್ ಗಾಡ್ ಆ್ಯಂಡ್ ಟೆಲ್ ಇಮ್ ಗಾಡ್ ಐ ಹ್ಯಾವ್ ಕಮ್ ಬ್ಯಾಕ್ ಆ್ಯಸ್ ಕ್ಲೀನ್ ಆ್ಯಸ್ ಯು ಸೆಂಡ್ ಮಿ ಟು ಅರ್ಥ್ ಎತ್ ದ ಸ್ಮಾಲ್ ಚೈಲ್ಡ್ ಎಂಥ ಮಾತ್ರಿ ಅದು ನಾನು ಇನ್ನತ ಬೈ ಹ್ಯೂಮನ್ಸ್ ಜೊತೆ ಕೆಲ್ಸ್ಕೊಂಡಾಗ ನೀನು ಮಗುವಾಗಿದ್ದಾಗ ಭೂಮಿಗೆ ಬಂದಿಯಲ್ಲಪ್ಪ ನಿನ್ನ ಹೃದಯ ಎಷ್ಟು ಶುದ್ಧಿ ಇತ್ತಲ್ಲ ಭಗವಂತ ಹೇಳಬೇಕು ಭಗವಂತ ನೀ ಮಗುವಾಗಿದ್ದಾಗ ಯಾವ ಶುದ್ಧತೆಯಿಂದ ಹೃದಯ ಇಟ್ಟು ಕಳಿಸಿದ್ಯೋ ಅದೇ ಶುದ್ಧತೆಯನ್ನು ಇಟ್ಕೊಂಡು ವಾಪಸ್ ಬಂದಿದ್ದೀನಿ ಮಹಾರಾಯ ಅಂತ ಕಾಲಿಗೆ ಬೀಳು ಅದು ಡಿಗ್ನಿಟಿ ಇನ್ ಡೆತ್ ಅದು ಭಾಳ ಮುಖ್ಯ ಎರಡು ಕೋಣೆಗಳ ನೀನು ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರ ಆಡು ಜನರು ಆಡಬೇಕಾದ ಆಟ ಆಡು ನಿನ್ನ ಜವಾಬ್ದಾರಿಯಿಂದ ಮಾಡು ಆದರೆ ಅಲ್ಲೇ ಕೂತ್ಕೊಡ್ದೆ ವಿರಮಿ ಸೊಬ್ಬನ ನೀನು ಒಳಮನೆಯ ಶಾಂತಿಯಲ್ಲಿ ಒಳಗಡೆ ಬಂದು ವಿಚಾರ ಮಾಡು ನಾನು ಯಾರು ಯಾಕೆ ಬಂದಿದ್ದೇನಿಲ್ಲಿ ಏನಾದರೂ ಸಾಧನೆ ಮಾಡಿ ಹೋಗ್ಬೇಕಲ್ಲ ಈ ಆತ್ಮಕ್ಕೊಂದು ಏನೋ ತೃಪ್ತಿ ಆಗಬೇಕಲ್ಲ ಅಂತ ಮಾಡು ವರ ಯೋಗ ಸೂತ್ರವಿದು ಮಂಕುತಿಮ್ಮ ಇದು ದೊಡ್ಡ ಯೋಗ ಹೊರಗಿಂದ ಒಳಗಿನ ಸೇರಿಸುವಂಥ ಯೋಗ ಇದು ಪರಮಹಂಸರು ರಾಮಕೃಷ್ಣ ಪರಮಹಂಸರು ಒಂದು ಅದ್ಭುತ ಉದಾಹರಣೆ ಕೊಡ್ತಿರ್ತಾರೆ ಅಂತ ಹೇಳಿ ನಿಲ್ಲಿಸಿಬಿಡ್ತೀನಿ ಭಾಳ ಚಂದ ಉದಾಹರಣೆ ಕೊಡ್ತಾರವ್ರು ಮನೆಯಲ್ಲಿ ತಾಯಿ ಎಷ್ಟು ಕೆಲಸ ಹೆಣ್ಮಕ್ಳಿಗೆ ಮನೆಯಲ್ಲಿ ಗಂಡಸರಿ ಆರಾಮ ಹೆಣ್ಮಕ್ಳಿಗೆ ರಿಟೈರ್ಮೆಂಟ್ ಅಂತಿಲ್ಲ ಗಂಡ ಬಂದುಬಿಡ್ತಾ ರಿಟೈರ್ ಆಯ್ತು ನೋಡಿ ಇವತ್ತಿಂದ ಆರಾಮ್ ಕೊಟ್ಟಿವಿ ನೋಡ್ತೀನಿ ಅಂತಾಳೆ ಆಕೆಗೆ ರಿಟೈರ್ಮೆಂಟ್ ಇದೆಯಾ ರಿಟೈರ್ಮೆಂಟೇ ಇಲ್ಲ ಜಾಸ್ತಿ ಜವಾಬ್ದಾರಿ ಬರ್ತಾ ಬರ್ತಾ ಆಕೆ ಮನೇಲಿ ನೂರು ಕೆಲಸ ಮಾಡ್ತಾಳೆ ಅಡುಗೆ ಮನೆಯಲ್ಲಿ ನೂರು ಕೆಲಸ ಮಾಡ್ತಿರ್ತಾಳೆ ನವರಾತ್ರಿ ಹಬ್ಬ ದೇವ್ರ ಮುಂದೆ ದೀಪ ಹಾಕಿದ್ದಾಳೆ ಎಲ್ಲಿ ದೀಪ ಆರು ಹೋಗುತ್ತೋ ಅಂತ ಆತಂಕ ಆ ನೂರು ಕೆಲಸ ಮಾಡ್ತಾ ಮಾಡ್ತಾನೆ ಒಂದು ಕಣ ದೀಪದಲ್ಲಿ ಇಟ್ಟಿರ್ತಾಳೆ ಆಕೆ ಅಲ್ವಾ ನೂರು ಕೆಲಸ ಮಾಡ್ತಾ ಅದು ಮಾರ್ತಾ ಅದು ದೀಪ ಮರೆಯಲ್ಲ ದೀಪ ನೋಡ್ತಾನೆ ಇರ್ತಾಳೆ ಆಗಾಗ ದೀಪ ನೋಡ್ತಿರೋದು ಇನ್ನೊಂದು ಉದಾಹರಣೆ ಪುಟ್ಟ ಮಗು ಇದೆ ಮನೆಯಲ್ಲಿ ಒಂದು ವರ್ಷ ಓಡಾಡ್ತಾ ಇದೆ ಅದು ತಾಯಿ ನೂರು ಕೆಲಸ ಮಾಡ್ತಿದ್ರು ಮಗುನ ಮೇಲೆ ಕಣ್ಣೆ ಇಟ್ಟಿರ್ತಾಳೆ ಏನು ಮಾಡ್ತಾಳೆ ಬಿದ್ದು ಹೋಯ್ತು ಪೆಟ್ಟಾಯ್ತು ಇನ್ನದು ನೋಡ್ಬೇಕು ಅದನ್ನ ಹಾಗೆ ತಾಯಿ ಈ ಕೆಲಸಗಳನ್ನು ಮಾಡ್ತಾ ಆ ದೇವರ ದೀಪದ ಮೇಲೆ ಮಗುನ ಮೇಲೆ ಮನಸ್ಸಿಟ್ಟಿದ್ದಾಳೋ ಹಾಗೆ ನಾವು ಕೂಡ ಈ ಮೆರವಣಿಗೆಯಲ್ಲಿ ಭಾಗದಲ್ಲಿ ಇರೋಣ ಮೆರವಣಿಗೆಯನ್ನು ಗಮನಿಸೋಣ ಅದರ ಒಳಗಡೆ ನಲ್ಲೊಂದು ಚೈತನ್ಯ ಇದೆ ಅದನ್ನು ಬೆಳೆಸಬೇಕು ಅನ್ನೋ ಕಡೆ ದಿಕ್ಕಿಟ್ಟಾಗ ಬಹುಶಃ ಮೆರವಣಿಗೆಯಲ್ಲೇ ಕೂಡ ನಮ್ಮ ಎರುವನ್ನು ಮರೆಯೋದಿಲ್ಲ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ